ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಕಾರ್ಮಿಕರೆಂದು ಪರಿಗಣಿಸಬೇಕೆಂದು ಒತ್ತಾಯಿಸಿ ಆಶಾ, ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಿದರು. ಎಐಯುಟಿಯುಸಿ ನೇತೃತ್ವದಲ್ಲಿ ತುಮಕೂರು ತಾಲೂಕಿನ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಅಕ್ಷರ ದಾಸೋಹ ಕಾರ್ಯಕರ್ತೆಯರು ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಆನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನಾ ಸಭೆ ನಡೆಸಿ ನಮ್ಮನ್ನು ಕಾರ್ಮಿಕರೆಂದು ಪರಿಗಣಿಸಬೇಕು, ತಿಂಗಳಿಗೆ 18,000 ವೇತನ ನೀಡಬೇಕು, ಮಾಸಿಕ 3,000 ಪಿಂಚಣಿ ನೀಡಬೇಕೆಂದು ಮುಖಂಡರುಗಳು ಒತ್ತಾಯಿಸಿದರು. ಮನೆ ಸರ್ವೆ ಮಾಡಬೇಕು, ಒಂದು ಲೆಪ್ರಸಿ ಆಯ್ತು, ಅದೇ ವೇಳೆಯಲ್ಲಿ ಲಾರ್ವಾ ಸರ್ವೆನು ಮಾಡಬೇಕು ಅಂತಾರೆ. ತೊಟ್ಟಿಗಳಲ್ಲಿ, ಡ್ರಮ್ಗಳಲ್ಲಿ ಸೊಳ್ಳೆ ಹುಳಗಳು ಎಷ್ಟಿದೆ ಅಂತ ಮಾಡಬೇಕು ಅಂತ ಹೇಳ್ತಾರೆ. ಆ ಸರ್ವೆ ಮಾಡಬೇಕು, ಈ ಸರ್ವೆ ಮಾಡಬೇಕು, ಮತ್ತೆ ಸಿಎನ್ಎ ಸರ್ವೆನು ಮಾಡಬೇಕು. ಮನೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಗಂಡೆಷ್ಟು ಹೆಣ್ಣೆಷ್ಟು, ಈ ರೀತಿ ಸರ್ವೆ ಮಾಡಬೇಕು. ಇದಕ್ಕೆಲ್ಲ ಟೈಮ್ ಕೊಡ್ತಾರೆ, ಒಂದೇ ವಾರದಲ್ಲಿ ಮುಗಿಸಬೇಕು, 2 ದಿನದಲ್ಲಿ ಮುಗಿಸಬೇಕು, 3 ದಿನದಲ್ಲಿ ಮುಗಿಸಬೇಕು ಅಂತ. 1,000 ಜನರಿಗೆ ಕೆಲಸ ಮಾಡ್ತಾ ಇರೋ ಆಶಾಗೆ ಒಂದು ಹಳ್ಳಿ 1 ಕಿಲೋಮೀಟರ್ ಅಲ್ಲಿ ಇದೆ, ಇನ್ನೊಂದು ಹಳ್ಳಿ 3 ಕಿಲೋಮೀಟರ್ 4 ಕಿಲೋಮೀಟರ್ ಹಿಂಗಿರುತ್ತೆ. ಅಲ್ಲಿಗೆ ಬಸ್ ವೆಹಿಕಲ್ಸ್ ಇರಲ್ಲ, ಏನೂ ಇರಲ್ಲ, ಇವರೇ ನಡ್ಕೊಂಡು ಹೋಗ್ಬೇಕು, ಇಲ್ಲ ನಡ್ಕೊಂಡು ಬರಬೇಕು. ಗಂಡಂದಿರು ನಿಂತಾರ, ಸಂಬಳಕ್ಕೆ ನಾವು ನಿನ್ನ ಗಾಡಿ ಕರ್ಕೊಂಡು ಹೋಗಿ ಬಿಡೋಣ ಅಂತ ಗಂಡಂದಿರು ಕೋಆಪರೇಟ್ ಮಾಡಲ್ಲ. ಬಟ್ ಸಮಾಜ ಸೇವೆ ಅಂತ ನಾವು ಮಾಡ್ತಾ ಇರೋದು, ಬಟ್ ಈ ರೀತಿ ಮಾಡ್ತಾ ಹೋದಾಗ ಸರ್ವೆಗಳನ್ನ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದಾರೆ. ಮಧ್ಯದಲ್ಲಿ ಒಂದು ನಮ್ಮ ಆಶಾಗೆ ತಾಯಿ ಹುಷಾರು ಇದ್ದಲ್ಲ ಇರಲಿ, ಇರ್ತಾರೆ ಇಲ್ಲಿ. ಮೊನ್ನೆ ಒಂದು ಆಶಾದ್ದು ತಾಯಿ ತಪ್ಪಿಸ್ಕೊಂಡ್ ಬಿಟ್ಟಿದ್ರು, ಬಸ್ ಸ್ಟ್ಯಾಂಡ್ ಅಲ್ಲಿ ಹಿಂಗೆ ವಯಸ್ಸಾಗಿತ್ತು. ಅವಳ ತಾಯಿ ನೋಡುತ್ತಾರ, ಇಲ್ಲಿ ಸರ್ವೆ ಮಾಡ್ತಾರ, ನಮ್ಗದೆಲ್ಲ ಗೊತ್ತಿಲ್ಲಮ್ಮ, ನೀವು ಸರ್ವೆ ಸರ್ವೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಇಡ್ತಾರೆ. ಸರ್ವೆಗಳ್ದ ನಮ್ಗೆ ತುಂಬಾ ಒತ್ತಡ ಆಗ್ತಾ ಇದೆ. ಇರ್ತಕ್ಕಂಥ 3,500 ನಮ್ಗೆ ಏನೇನಕ್ಕೂ ಸಾಕಾಗ್ತಾ ಇಲ್ಲ ಮೇಡಮ್. ಅದು ಒಂದೊಂದ್ ಟೈಮ್ ಬರುತ್ತೆ, ಒಂದೊಂದ್ ಟೈಮ್ ಬರಲ್ಲ. ಒಂದ್ಸತಿ ಎಸ್ ಇವ್ರಿಗೆ ಬಂದ್ರೆ ಒಂದ್ಸತಿ ಎಷ್ಟು ಇವ್ರಿಗೆ ಬರಲ್ಲ, ಯಾವಾಗ ನಮಗ್ ಬರುತ್ತೆ ಯಾವಾಗ ನಮಗ್ ಬರಲ್ಲ ಏನೂ ಗೊತ್ತಾಗೋದಿಲ್ಲ. ನಾವು ಕೆಲಸ ಮಾಡ್ತಾ ಇರೋದು ಅಷ್ಟೇ ನಮಗ್ ಗೊತ್ತು, ಅಷ್ಟು ಬಿಟ್ರೆ ನಮ್ಗೆ ನಿಮ್ದು ದುಡ್ಡು ಬರ್ತಾ ಇದೆಯಾ ಇಲ್ವಾ, ಏನು ಎತ್ತ, ಯಾವ ಇನ್ಫಾರ್ಮೇಶನ್ ಗೊತ್ತಾಗಲ್ಲ. ಮಾಡ್ತಕ್ಕಂಥ ಕೆಲಸಕ್ಕೆ ಸರಿಯಾದ ವೇತನ ನಮ್ಗೆ ಬರ್ತಾ ಇಲ್ಲ. ಎಲ್ರೂ ಬಿಸಿಲು ಮಳೆ ಯಾವ್ದನ್ನ ಲೆಕ್ಕಿಸದೆ ಕೆಲಸ ಮಾಡ್ಕೊಡ್ತಾ ಇದೀವಿ. ಅವ್ರು ಇಷ್ಟೊಂದು ಟಾರ್ಚರ್ ಕೊಟ್ಟರು ಕೂಡ ನಾವೆಲ್ಲರೂ ಕೆಲಸ ಮಾಡ್ಕೊಡ್ತಾ ಇದೀವಿ. ಆನಂತರ ಹೆಚ್ಚುವರಿ ಜಿಲ್ಲಾಧಿಕಾರಿ ಅನಿತಾರವರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಅಧ್ಯಕ್ಷೆ ರೇಖಾ, ಮಜೀದ್, ರತ್ನಮ್ಮ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಪೊಲೀಸ್ ಕೇಸು ಹಾಕಿ ಡಾಕ್ಟರ್ ಪರಮೇಶ್ವರ್ ಬೆದರಿಕೆ ತಂತ್ರ ಮಾಡುತ್ತಿದ್ದಾರೆ, ಅದಕ್ಕೆ ತಾವು ಜಗ್ಗೋದಿಲ್ಲ, ಜೈಲಿಗೆ ಹೋಗಲು ಸಿದ್ಧ ಎಂದು ಬಿಜೆಪಿ ಮುಖಂಡ ವೈಚ್ ಹುಚ್ಚಯ್ಯ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರನ್ನ ನಾವು ಲೋಫರ್ ಎಂದು ಬೈದುದು ವೈಯಕ್ತಿಕ ದ್ವೇಷಕ್ಕಲ್ಲ, ಕೋಪಕ್ಕೂ ಕೂಡ ಅಲ್ಲ. ಒಳಮೀಸಲಾತಿ ವಿಚಾರದಲ್ಲಿ ಡಾಕ್ಟರ್ ಪರಮೇಶ್ವರ್ ನಡೆದುಕೊಳ್ಳುತ್ತಿರುವ ದ್ವಂದ್ವ ನಡವಳಿಕೆಗೆ ಬೇಸತ್ತು ಹೀಗೆ ಬೈದಿದ್ದಾಗಿ ಬಿಜೆಪಿ ಮುಖಂಡ ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಜ್ ಹುಚ್ಚಯ್ಯ ಹೇಳಿದರು. ಇದೇ ನೆಪ ಮಾಡಿಕೊಂಡು ಡಾಕ್ಟರ್ ಪರಮೇಶ್ವರ್ ಪೊಲೀಸರನ್ನ ಬಳಸಿಕೊಂಡು ಕೋರಾ ಠಾಣೆಯಲ್ಲಿ ಕೇಸು ದಾಖಲಿಸಿ ತಮ್ಮನ್ನು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಹತ್ತಿಕ್ಕಬಹುದು ಎಂದುಕೊಂಡ್ರೆ ಅದು ಸಾಧ್ಯವೇ ಇಲ್ಲ. ವಿಚಾರದಲ್ಲಿ ನಾವು ಜೈಲಿಗೆ ಹೋಗಲು ಸಿದ್ಧ ಎಂದು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಲೋಫರ್ ಎಂಬುದು ಅಸಂವಿಧಾನಿಕ ಪದ ಅಲ್ಲ. ಮಾಡಬೇಕಾದ ಕೆಲಸಕ್ಕೆ ಅಡ್ಡಿ ಮಾಡುವ, ಮಾಡಬೇಕಾದ ಕೆಲಸ ಮಾಡದೆ ಕಾಲಹರಣ ಮಾಡುವವರಿಗೆ ಈ ಪದ ಅನ್ವಯವಾಗುತ್ತದೆ. ಒಳಮೀಸಲಾತಿ ಜಾರಿಗೆ ಪ್ರಯತ್ನಿಸಬೇಕಾದ ಡಾ ಪರಮೇಶ್ವರ್ ಅದಕ್ಕೆ ಅಡ್ಡಿ ಆಗಿರುವುದರಿಂದ ಅನ್ವಯವಾಗುತ್ತದೆ. ಪರಮೇಶ್ವರ್ ಕೊರಟಗೆರೆಯಲ್ಲಿ ಸದಾಶಿವ ಆಯೋಗದ ಪರ ಎನ್ನುತ್ತಾರೆ, ಬೆಂಗಳೂರಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸುತ್ತಾರೆ. ಇವರು ಇಂತಹ ಆಷಾಢಭೂತಿ ರಾಜಕಾರಣ ಮಾಡಿಕೊಂಡೇ ಬಂದರು ಎಂದು ಟೀಕಿಸಿದರು. ಕೊರಟಗೆರೆಯಲ್ಲಿ ಬಿಜೆಪಿಯ ನವಕರ್ನಾಟಕ ನಿರ್ಮಾಣ ಯಾತ್ರೆಯ ಯಶಸ್ಸು ಕಾಂಗ್ರೆಸ್ ಅಭ್ಯರ್ಥಿ ಪರಮೇಶ್ವರರಿಗೆ ನಡುಕ ಉಂಟು ಮಾಡಿದೆ. ಅಪಮಾರ್ಗದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರನ್ನ ಹೆದರಿಸಲು ಪೊಲೀಸರ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಕಾರಣದಿಂದಲೇ ತಮ್ಮ ಮೇಲೆ ಕೋರಾ ಪೊಲೀಸ್ ಠಾಣೆಯಲ್ಲಿ ದೂರು. ಕೋರಾ ಹೋಬಳಿಯ ಹರಿಯಪ್ಪನ ಹಳ್ಳಿಯಲ್ಲಿ ತಾವು ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿದ್ದಾಗ ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ಎಂಬುವರು ಮಧ್ಯಪ್ರವೇಶ ಮಾಡಿ ತಮ್ಮೊಂದಿಗೆ ಅಸಭ್ಯವಾಗಿ ನಡೆದುಕೊಂಡರು. ಒಳಮೀಸಲಾತಿ ವಿಚಾರದಲ್ಲಿ ಪರಮೇಶ್ವರ್ ವಿರೋಧಿಸುತ್ತಾರೆ ಎಂದು ಏಕೆ ಟೀಕಿಸುತ್ತೀರಿ ಎಂದು ತಮ್ಮನ್ನು ಬಿಡದೆ ಕೆಣಕಲು ಶುರು ಮಾಡಿದ್ರು. ಒಂದು ಹಂತದಲ್ಲಿ ಸಿಟ್ಟಿಗೆದ್ದು ಪರಮೇಶ್ವರ್ ವಿರುದ್ದ ಬೈದೆ, ಆದರೆ ಪರಮೇಶ್ವರ್ ಒಳಮೀಸಲಾತಿ ಬಗ್ಗೆ ಅನುಸರಿಸುತ್ತಿರುವ ದ್ವಂದ್ವ ನಡವಳಿಕೆ ಟೀಕಿಸಿ ಹೇಳಿದ ಮಾತು ಎಂದು ವೈಚ್ ಹುಚ್ಚಯ್ಯ ಹೇಳಿದರು. ಆಮೇಲೆ ಎಂದೂ ಜನರ ಮಖ ನೋಡಿದಂತ, ಎಂದೂ ಜನರನ್ನ ಮುಟ್ಟದಂತ ವ್ಯಕ್ತಿ ಈಗ ಪ್ರತಿ ಹಳ್ಳಿಯಲ್ಲಿ ಏನು ಕ್ರಿಕೆಟ್ ಆಡ್ಸಕ್ ಹೋಗೋದು, ಆಮೇಲೆ ಸುಗ್ಗಿ ಸಂಭ್ರಮ ಮಾಡಿಸೋದು, ಆಮೇಲೆ ಇನ್ನೂ ಅನೇಕ ಇದು ಆರ್ಕೆಸ್ಟ್ರಾಗಳನ್ನ ಮಾಡಿಸೋದು,
ಆಮೇಲೆ ಆಮೇಲೆ ಯಾವತ್ತೂ ಕೂಡ ಜನರ ಆರೋಗ್ಯ ನೋಡದೇ ಇರುವಂತ ಮನುಷ್ಯ, ಜನರ ಆರೋಗ್ಯವನ್ನ ನೋಡದೇ ಇರುವಂತ ಮನುಷ್ಯ ಈಗ ಆರೋಗ್ಯ ಶಿಬಿರಗಳನ್ನ ಮಾಡಿಸೋದು. ಗ್ರಾಮ ವಾಸ್ತವ್ಯ ಎಂದೂ ಕೂಡ ಕಾಲೋನಿಗೆ ಹೋಗದಂತ ಮನುಷ್ಯ ಗ್ರಾಮ ವಾಸ್ತವ್ಯ ಮಾಡುದು, ಈ ರೀತಿಯಾದಂತ ಆಷಾಢಭೂತಿತನದ ನಡವಳಿಕೆಗಳನ್ನ ಮಾಡ್ತಾ ಇರುವಂತದ್ದು. ಆಮೇಲೆ ಈಗ ಎಲ್ಲ ಸೀರೆಗಳು ಅನಿಸೋದು, ಬಡವ ಇವ್ರು ಹೆಣ್ಣು ಮಕ್ಕಳಿಗೆ ಸೀರೆ ಕೊಡಿಸುವಂಥದ್ದು. ಯಾವತ್ತೂ ಕೂಡ ಬಡ ಹೆಣ್ಣು ಮಕ್ಕಳ ಬಗ್ಗೆ ಗಮನ, ಸಬಲೀಕರಣದ ಬಗ್ಗೆ ಜ್ಞಾನನೇ ಗಂಧನೇ ಇಲ್ಲದೆ ಇರುವಂತ ಪರಮೇಶ್ವರ ಇತ್ತೀಚೆಗೆ ಮಹಿಳಾ ಸಬಲೀಕರಣದ ಬಗ್ಗೆ ಸೀರೆಗಳನ್ನ ಅನಿಸೋದು. ನಾವೇನು ಸೀರೆಗಳನ್ನ ತಂದುಕೊಡೋದು ಅಂತ ಗಂಡಸರಿದ್ದಾರೆ ಸಂಸಾರದಲ್ಲಿ. ಅಲ್ಲ ಈಗ ಭಾಗ್ಯಲಕ್ಷ್ಮಿ ಬಾಂಡು ಸರ್ಕಾರದ ಒಂದು ಯೋಜನೆ, ಸೀರೆ ಕೊಡುವಂತದ್ದೇನಲ್ವಲ್ಲ ಸರ್ಕಾರದ ಯೋಜನೆ ಅಲ್ಲಲ್ಲ. ಆಮೇಲೆ ಅದರಿಂದ ಭಾಗ್ಯಲಕ್ಷ್ಮಿ ಬಾಂಡಿನ ಬೇರೆ ಅದು ಬಾಬಾ ಎಷ್ಟೋ ಬನ್ನಿ ರಮಣ. ತಮ್ಮನ್ನು ಸರಸ್ವತಿ ಇಲ್ಲದವರು ಎಂದು ಪರಮೇಶ್ವರ್ ಟೀಕಿಸಿದ್ದಾರೆ. ಅವರಿಗಿಂತ ತಾವು ಹೆಚ್ಚು ಸಂಸ್ಕೃತಿ ತಿಳಿದವರು, ಸಂಸ್ಕಾರವಂತರಾಗಿ ಇರುವವರು. ಸಂಸ್ಕೃತಿ ನಡವಳಿಕೆ ಬಗ್ಗೆ ಪರಮೇಶ್ವರರಿಂದ ತಾವು ಪಾಠ ಕಲಿಯುವ ಅಗತ್ಯವಿಲ್ಲ ಎಂದರು. ಪರಮೇಶ್ವರ್ ಅವರನ್ನು ದಲಿತ ನಾಯಕರನ್ನಾಗಿ ರೂಪಿಸಿದ್ದು ಮಧುಗಿರಿ ಕ್ಷೇತ್ರದಲ್ಲಿರುವ 50,000 ಮಾದಿಗರು, ಕೊರಟಗೆರೆ 40,000 ಮಾದಿಗರು. ಈ ಸಮುದಾಯಕ್ಕೆ ನೆರವಾಗುವ ಒಳಮೀಸಲಾತಿಗೆ ವಿರುದ್ದವಾಗಿ ಪರಮೇಶ್ವರ್ ಅವರು ನಡೆದುಕೊಳ್ಳುತ್ತಿದ್ದಾರೆ, ಅದನ್ನು ಖಂಡಿಸುತ್ತೇನೆ ಎಂದು ಹುಚ್ಚಯ್ಯ ಹೇಳಿದರು. ಪರಮೇಶ್ವರ್ಗೆ ಎಂದೂ ಇಲ್ಲದ ಮಹಿಳಾ ಸಬಲೀಕರಣದ ಬಗ್ಗೆ ಈಗ ಆಸಕ್ತಿ ಬಂದಿದೆ. ಕೊರಟಗಿರಿಯಲ್ಲಿ ಮಹಿಳಾ ಸಬಲೀಕರಣ ಸಮಾವೇಶ ಮಾಡಿದ್ರು, ಈಗ ಮಹಿಳೆಯರಿಗೆ ಸೀರೆ ಹಂಚುತ್ತಿದ್ದಾರೆ. ಕ್ರಿಕೆಟ್ ಪಂದ್ಯ, ಆರೋಗ್ಯ ಶಿಬಿರ, ಗ್ರಾಮ ವಾಸ್ತವ್ಯ ಹೀಗೆಲ್ಲ ನಾಟಕ ಮಾಡಿ ಜನರನ್ನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಇವೆಲ್ಲ ಚುನಾವಣೆ ತಂತ್ರ. ಚುನಾವಣೆ ನಂತರ ಪರಮೇಶ್ವರ್ ನಡವಳಿಕೆ ಏನು ಎಂಬುದು ಕೊರಟಗೆರೆ ಕ್ಷೇತ್ರದ ಜನರಿಗೆ ತಿಳಿದಿದೆ ಎಂದು ವೈಚ್ ಹುಚ್ಚಯ್ಯ ತಿರುಗೇಟು ನೀಡಿದರು. ನೆಲಮಂಗಲದಲ್ಲಿ ಬಿಜೆಪಿ ಪರಿವರ್ತನಾ ಯಾತ್ರೆ ನಡೆಯಿತು. ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾತನಾಡಿ, ಬಿಜೆಪಿ ಸರ್ಕಾರ ಬಂದರೆ ಕ್ಷೇತ್ರಕ್ಕೆ ಕುಂಭದ್ವತಿ ನದಿ ನೀರು ಹರಿಸುವ ಭರವಸೆ ನೀಡಿದರು. ನೆಲಮಂಗಲ ಪಟ್ಟಣದ ಪವಾಡ ಬಸವಣ್ಣ ಮಠದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ನವಕರ್ನಾಟಕ ನಿರ್ಮಾಣ ಪರಿವರ್ತನಾ ಯಾತ್ರೆಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ಯಡಿಯೂರಪ್ಪ, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಆಡಳಿತದಿಂದಾಗಿ ರಾಜ್ಯದ ಅಭಿವೃದ್ದಿ 10 ವರ್ಷದ ಹಿಂದಕ್ಕೆ ಹೋಗಿದೆ. ಕುಮದ್ವತಿ ನದಿ ಜೋಡಿಸಿ ಕ್ಷೇತ್ರದ ನೀರಿನ ಸಮಸ್ಯೆ ಬಗೆಹರಿಸಲಾಗುವುದು. ರಾಜಧಾನಿಗೆ ಅತ್ಯಂತ ಸಮೀಪದಲ್ಲಿರುವ ನೆಲಮಂಗಲ ಪಟ್ಟಣಕ್ಕೆ ಮೆಟ್ರೋ ಯೋಜನೆ ಜಾರಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಚಿಂತನೆ ನಮ್ಮ ಬಿಜೆಪಿ ಪಕ್ಷಕ್ಕಿದೆ ಎಂದರು. ಸಿದ್ದರಾಮಯ್ಯ ಸರ್ಕಾರ 1,36,000 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿ ಕೇಂದ್ರ ಸರ್ಕಾರದಿಂದ 3,00,000 ಕೋಟಿ ರೂಪಾಯಿ ಅನುದಾನ ಪಡೆದುಕೊಂಡು ರಾಜ್ಯವನ್ನ ಅಭಿವೃದ್ದಿ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ 250 ಕೋಟಿ ರೂಪಾಯಿ ಸಾಲ ಮಾಡಿರುವುದು ರಾಜ್ಯದ ದುರಾದೃಷ್ಟಕರ ಸಂಗತಿ ಎಂದರು. ಯಡಿಯೂರಪ್ಪ ಸುಳ್ಳು ಭರವಸೆಯನ್ನು ಕೊಡೋನಲ್ಲ, ನಾನೇನಾದ್ರೂ ಹೇಳಿದ್ರೆ 100 ಕ್ಕೆ 100 ಅಕ್ಷರಶಃ ಅದು ಕಾರ್ಯರೂಪಕ್ಕೆ ಬರೋದಿದ್ರೆ ಮಾತ್ರ ಯೋಚನೆ ಮಾಡಿ ಹೇಳುವಂತ. ಅದಕ್ಕೋಸ್ಕರ ಇಷ್ಟೊಂದು ಪ್ರೀತಿ ವಿಶ್ವಾಸ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರ, ಯೋಗ್ಯ ಅಭ್ಯರ್ಥಿನ ನಾವು ನಿಲ್ಲಿಸ್ತೇವೆ, ನಿಮ್ಮ ಅಭಿಪ್ರಾಯವನ್ನು ತಗೊಂಡೆ. ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಮಾತನಾಡಿ, ರಾಜ್ಯದಲ್ಲಿ 4.5 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ನೆಲೆ ಇಲ್ಲದಂತಾಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಪ್ರಾಮಾಣಿಕ ಅಧಿಕಾರಿಗಳ ವರ್ಗಾವಣೆ, ಕೊಲೆ ಸಿದ್ದರಾಮಯ್ಯ ಸರ್ಕಾರದ ಸಾಧನೆಯಾಗಿದೆ ಎಂದರು. ವಿರೋಧಿ ಅಲೆನೇ ಇಲ್ಲ ಅಂತಾರೆ. ಇಡೀ ಕರ್ನಾಟಕ ವಿರೋಧವಾಗಿದೆ ಸ್ವಾಮಿ, ನಿಮಗೆ ವಿರೋಧಿ ಅಲೆ ಇಲ್ಲ ಅಂತ ಮಾಧ್ಯಮದಲ್ಲಿ ಹೇಳಿದಿರಲ್ಲ, ಇಡೀ ಕರ್ನಾಟಕ ವಿರೋಧ ಇದೆ. ನಿಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿದ್ದೆ ಮಾಡ್ತಾ ಇದ್ದೀರಾ, ದಿಂಬಿಲ್ದಿರಾ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀರಾ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಶಾಸಕ ಎಸ್ಆರ್ ಶ್ರೀನಿವಾಸ್, ವೀರಯ್ಯ, ಮಾಜಿ ಸಚಿವ ಬಚ್ಚೇಗೌಡ, ರೇಣುಕಾಚಾರ್ಯ, ಕುಮಾರ್ ಬಂಗಾರಪ್ಪ ಇತರರು ಇದ್ದರು.
ಮಾಗಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ರಾಗಿ ಬೆಳೆದ ರೈತ ಮಂಡಿ ರಂಗೇಗೌಡರನ್ನು ರೈತ ಸಂಘದಿಂದ ಸನ್ಮಾನಿಸಲಾಯಿತು. ಮಾಗಡಿಯ ಕಲ್ಯಾಗೇಟ್ನಲ್ಲಿರುವ ಗಣೇಶ ದೇವಸ್ಥಾನದಲ್ಲಿ ರೈತರ ಸುಗ್ಗಿ ಹಬ್ಬ ಸಂಕ್ರಾಂತಿಯಂದು ತಾಲೂಕು ರೈತ ಸಂಘದಿಂದ ತಾಲೂಕಿನಲ್ಲಿ ಅತಿ ಹೆಚ್ಚು ರಾಗಿ ಬೆಳೆದ ರೈತ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ತಗ್ಗಿಕುಪ್ಪೆ ಮಂಡಿ ರಂಗಿಕೂಡ ಹಾಗೂ ತಾಲೂಕಿನಲ್ಲಿ ಅಲ್ಲದೆ ಇತರೆ ರಾಜ್ಯಗಳಲ್ಲಿಯೂ ದುಬಾರಿ ರಾಸು ಸಾಕುವಲ್ಲಿ ಹೆಸರಾಗಿರುವ ಜುಟ್ಟನಹಳ್ಳಿಯ ಜಯರಾಮು ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಸನ್ಮಾನ ಸ್ವೀಕರಿಸಿದ ತಗ್ಗಿಕುಪ್ಪೆ ಮಂಡಿರಂಗೇಗೌಡ ಮಾತನಾಡಿ, ತಾಲೂಕಿನಲ್ಲಿರುವ ರೈತರಿಗೆ ಮಾದರಿಯಾಗುವ ಉದ್ದೇಶದಿಂದ ಈ ಭೂಮಿ ತಾಯಿ ಕರುಣೆಯಿಂದ ಈ ಬಾರಿ ಅತಿ ಹೆಚ್ಚು ರಾಗಿ ಬೆಳೆ ಕೈ ಸೇರಿಸಿದೆ. ನಮ್ಮ ತಾಲೂಕಿನ ರೈತ ಬಾಂಧವರು ರಾಗಿ ಬೆಳೆಯುವುದರಲ್ಲಿ ನೂತನ ಪದ್ಧತಿ ಅನುಸರಿಸಬೇಕು ಎಂದು ಸಲಹೆ ನೀಡಿದರು. ಅವ್ರು ನನಗೆ ಸಹಕಾರ ಕೊಟ್ಟಿದ್ದೆ, ಇವತ್ತು ಆ ಮಟ್ಟಕ್ಕೆ ಅಲ್ಲಿ ಬಂದಿದ್ದೀನಿ. ನನ್ನ ಉದ್ದೇಶ ರಾಗಿ ಬೆಳೆಯ ವಿಷಯನ ನನಗೆ ಅದರಿಂದ ಇದು ಬರುತ್ತೆ ಅಂದಲ್ಲ. ಇವತ್ತು ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ಅಟಾಚಲ ಬರ್ರಿ. ಆ ಬೆಂಗಳೂರಿಂದ ಬಂದ ರಂಗೇಗೌಡ ಮಾಡ್ತಾ ಇದ್ದಾಗ ನಾವೆಲ್ಲ ಯಾಕೆ ಹಿಂಗಿರ್ಬೇಕು ಅಂತ ಅವರೆಲ್ಲರಿಗೂ ಒಂದು ಸ್ಪಿರಿಟ್ ಬರಲಿ, ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಅದರಿಂದ ಏನು ನನಗೆ ಬರಲ್ಲ, ಯಾಕೆಂದ್ರೆ ಅಲ್ಲಿ ಖರ್ಚುಗಳು ಹಂಗೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಮಾತನಾಡಿ, ತಾಲೂಕಿನಲ್ಲಿ ಯಶಸ್ಸು ಕಂಡ ರೈತರನ್ನು ಗುರುತಿಸುವಲ್ಲಿ ತಾಲೂಕು ಆಡಳಿತ ಹಾಗೂ ಇಲ್ಲಿನ ಶಾಸಕರು ವಿಫಲರಾಗಿದ್ದಾರೆ. ಇಂದು ಸನ್ಮಾನಕ್ಕೊಳಗಾದ ಜುಟ್ಟನಹಳ್ಳಿ ಜಯರಾಮು ಹಾಗೂ ತಗ್ಗಿಕುಪ್ಪೆಯ ಮಂಡಿ ರಂಗೇಗೌಡರು ಹಲವಾರು ವರ್ಷದಿಂದ ಉತ್ತಮ ರಾಸು ಸಾಕುತ್ತಾ ಪ್ರತಿ ಜಾತ್ರೆಯಲ್ಲಿಯೂ ಅವರ ರಸುಗಳಿಗೆ ಬಹುಮಾನ ಪಡೆಯುತ್ತವೆ. ಅಂತಹವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಅವಶ್ಯಕತೆ ಇದೆ ಎಂದರು. ಎಲ್ಲ ನನ್ನ ಪದಾಧಿಕಾರಿಗಳ ಒಂದು ಒಮ್ಮತದ ಮೇರೆಗೆ ಮಂಡಿ ರಂಗೇಗೌಡರು 700 ಮುಟಿ, ರಂಗೇಗೌಡ ಅಣ್ಣವರು 700 ಮುಟಿ ರಾಗಿ ಬೆಳೆದಿದ್ದಾರೆ, ಒಂದು ಸನ್ಮಾನ ಮಾಡಬೇಕು. ಅದರ ಜೊತೆಗೆ ಈ ಓರಿ ಸಾಕಿ ಪ್ರತಿ ವರ್ಷ ಪ್ರಶಸ್ತಿ ತಗೋತಾ ಇದ್ದಾರೆ, ಯಾರು ಗುರುತಿಸಿಲ್ಲ. ಒಂದು ಗುರುತಿಸಿ ಸಂಕ್ರಾಂತಿ ಹಬ್ಬದ ದಿವಸ ಸನ್ಮಾನ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇವೊಂದು ಸನ್ಮಾನ ಮಾಡಿದ್ದೀವಿ. ಇವರ ಆಶೀರ್ವಾದದಲ್ಲಿ, ಇವರ ನೆರಳಲ್ಲಿ ನಮ್ಮ ರೈತ ಸಂಘನ ಇನ್ನೂ 200-250 ಜನ ರೈತರು ಗುರುತಿಸಂಗೆ ಮುಂದಿನ ರೈತರ ದಿನಾಚರಣೆಯಲ್ಲಿ ಈ ರೈತರ ಸಂಘಟನೆ ಕೆಲಸ ಮಾಡುತ್ತೆ. ನಮ್ಮದರಲ್ಲಿ ಯಾವುದೇ ಸಂಘದ ಪ್ರಧಾನ ಕಾರ್ಯದರ್ಶಿ ಮಧು ಮಂಜುನಾಥ್, ರಂಗಸ್ವಾಮಿ, ಹನುಮಂತರಾಜು ಇತರರು ಇದ್ದರು. ಅವಾಚ್ಯವಾಗಿ ನಿಂದಿಸಿದ ಬಿಜೆಪಿ ಮುಖಂಡ ವೈಟ್ ಹುಚ್ಚಯ್ಯ ವಿರುದ್ದ ಪೊಲೀಸ್ ಕೇಸ್ ದಾಖಲಿಸಿರುವುದಕ್ಕೂ ತಮಗೂ ಸಂಬಂಧವಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಹೇಳಿದ್ದಾರೆ. ಬಿಜೆಪಿ ಮುಖಂಡ ವೈಎಚ್ ಹುಚ್ಚಯ್ಯ ತಮ್ಮ ಬಗ್ಗೆ ಅಸಭ್ಯ ಮಾತು ಹೇಳಿದ್ದರ ವಿರುದ್ದ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಪೊಲೀಸರಿಗೆ ದೂರು ನೀಡಿದ್ದು ಅದಕ್ಕೂ ತಮಗೂ ಸಂಬಂಧವಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದರು. ಹುಚ್ಚಯ್ಯ ಕೋರಾ ಹೋಬಳಿಯಲ್ಲಿ ಪ್ರಚಾರದಲ್ಲಿದ್ದಾಗ ಗ್ರಾಮ ಪಂಚಾಯಿತಿ ಸದಸ್ಯರ ಬಳಿ ತಮ್ಮ ಬಗ್ಗೆ ಕೆಟ್ಟ ಭಾಷೆಯಲ್ಲಿ ಮಾತನಾಡಿದರು. ಅದನ್ನ ಸಹಿಸದ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ, ಅದಕ್ಕೂ ತಮಗೂ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹುಚ್ಚಯ್ಯರವರು ಪರಮೇಶ್ವರ್ ವಿರುದ್ದ ಅಸಭ್ಯ ಮಾತು ಹೇಳಿದ್ದನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣಮೂರ್ತಿ ಖಂಡಿಸಿದರು. ಜನಪ್ರತಿನಿಧಿಗಳಿಗೆ ಇಂತಹ ಭಾಷಾ ಪ್ರಯೋಗ ಶೋಭೆ ತರುವುದಿಲ್ಲ. ಪರಮೇಶ್ವರ್ ಅವರನ್ನ ಬೈದರೆ ಜನ ತಮಗೆ ಮತ ಹಾಕುತ್ತಾರೆ ಎಂದು ಹುಚ್ಚಯ್ಯ ನಂಬಿದ್ದಾರೆ, ಅದು ಅವರ ಭ್ರಮೆ ಎಂದರು. ಅವರು ಆಡಿದ ಭಾಷೆಗೆ ಮಾತಿಗೆ ಅವರು ಅಬ್ಜೆಕ್ಷನ್ ಮಾಡಿದ್ದಾರೆ. ಅದು ಅವರಿಗೆ ಅವ್ರಿಗೆ ನಡೆದಿರ್ತಕ್ಕಂಥ ವಾಗ್ವಾದ. ಅದಾದ್ಮೇಲೆ ಆ ವ್ಯಕ್ತಿ ರಾಜು ಅಂತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯ ನಿನ್ನೆ ದಿವಸ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಯಿತು. ಈ ಘಟನೆಗೂ ನನಗೂ ಯಾವುದು ಸಂಬಂಧ ಇಲ್ಲ. ಅನವಶ್ಯಕವಾಗಿ ನನ್ನ ಹೆಸರನ್ನು ಅದಕ್ಕೆ ಡ್ರ್ಯಾಗ್ ಮಾಡೋದು ಅಥವಾ ನನಗೆ ನನ್ನ ಮೇಲೆ ನಾನು ದುರುಪಯೋಗ ಮಾಡಿಕೊಳ್ತಾ ಇದ್ದೀನಿ ಅಥವಾ ನಾನು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳೆಲ್ಲ ಕೇಳಿದ್ದೇನೆ. ಅದರಿಂದ ಸ್ಪಷ್ಟೀಕರಣ ಕೊಡೋದಕ್ಕೆ ಬಯಸ್ತೇನೆ. ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅದು ಅವರ ಮತ್ತು ಆ ಕಾರ್ಯಕರ್ತರ ನಡುವೆ ನಡೆದಿರ್ತಕ್ಕಂಥ ವಾಗ್ವಾದ. ಅದಕ್ಕೆ ಇದನ್ನು ಹೆಚ್ಚೆಚ್ಚು ಬೇರೆ ಬೇರೆ ರೀತಿಯಲ್ಲಿ ನಾನು ಈ ವಾಟ್ಸಪ್ಗಳಲ್ಲಿ ಸ್ಟೇಟ್ಮೆಂಟ್ಗಳಲ್ಲೆಲ್ಲ ನೋಡಿದ್ದೇನೆ. ಆದ್ದರಿಂದ ನನಗನ್ನಿಸ್ತು ಒಂದು ಸ್ಪಷ್ಟೀಕರಣ ಕೊಟ್ಟರೆ ಇದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನನಗೂ ಇದಕ್ಕೂ ಏನು ಸಂಬಂಧ. ರೈತರ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ಸಿಗದೆ ರೈತರು ಸಂಕಷ್ಟದಲ್ಲಿದ್ದಾರೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಕಷ್ಟಪಟ್ಟು ಬೆಳೆಯುವಂತಹ ಆಹಾರ ಧಾನ್ಯಗಳಿಗೆ ಸರ್ಕಾರ ಸರಿಯಾದ ಬೆಂಬಲ ಬೆಲೆ ನೀಡುತ್ತಿಲ್ಲ, ಹಾಗಾಗಿ ರೈತರ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು.
ಗೋಬಿಯ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ತುಮಕೂರು ಹಾಗೂ ಎಪಿಎಂಸಿ ಗುಬ್ಬಿ ಸಹಯೋಗದಲ್ಲಿ ರಾಗಿ ಖರೀದಿ ಕೇಂದ್ರ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು 2017-18 ಸಾಲಿನಲ್ಲಿ ರೈತರಿಂದ ನೇರವಾಗಿ ಉತ್ತಮ ಗುಣಮಟ್ಟದ ರಾಗಿಯನ್ನ ಪ್ರತಿ ಕ್ವಿಂಟಾಲ್ಗೆ 1900 ಹಾಗೂ ರಾಜ್ಯ ಸರ್ಕಾರ ಪ್ರೋತ್ಸಾಹಧನ 400 ಪ್ರತಿ ಕ್ವಿಂಟಾಲ್ಗೆ ನೀಡಿ 2300 ರೂಪಾಯಿನಂತೆ ಖರೀದಿ ಮಾಡುವಂತೆ ಸೂಚಿಸಿದೆ. ಆದರೆ ಇದು ಯಾವುದಕ್ಕೂ ಸಾಲುತ್ತಿಲ್ಲ. ರೈತರಿಗೆ ಕನಿಷ್ಠ ಬೆಲೆಯಾಗಿ ಸುಮಾರು 3,000-4,000 ನೀಡಿದಲ್ಲಿ ಉತ್ತಮವಾಗುತ್ತದೆ ಎಂದರು. ರೈತರು ಸಾಕಷ್ಟು ಕಷ್ಟ ಬಿದ್ದು ಬೆಳೆಯನ್ನ ಬೆಳೆಯುತ್ತಾರೆ. ಇಂದು ರಾಸಾಯನಿಕ ಗೊಬ್ಬರದ ಬೆಲೆ ಗಗನಕ್ಕೆ ಏರಿದೆ. ಹೊಲದಲ್ಲಿ ಕೂಲಿ ಮಾಡುವುದಕ್ಕೆ ಬರುವಂತಹ ರೈತ ಕಾರ್ಮಿಕರಿಗೆ 1,000 ಹಣ ಖರ್ಚು ಆಗುತ್ತದೆ. ಇಂತಹ ಸಮಯದಲ್ಲಿ ಅವರಿಗೆ ಕನಿಷ್ಠ ಬೆಲೆಯನ್ನ ಸರ್ಕಾರ ನೀಡದೆ ಹೋದಲ್ಲಿ ಅವರ ಜೀವನ ಕಷ್ಟಕರವಾಗುತ್ತದೆ. ಹಾಗಾಗಿ ಸರ್ಕಾರ ಯಾವುದೇ ಯೋಜನೆ ಮಾಡುವಾಗ ರೈತರ ಪರವಾಗಿ ಹಾಗೂ ಅವರಿಗೆ ಅನುಕೂಲವಾಗುವಂತೆ ಯೋಚನೆ ಮಾಡಬೇಕು ಎಂದು ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರಿಗೆ ಬೆದರಿಕೆ ಕರೆ ಬಂದಿರುವುದು ಮಾಧ್ಯಮದಿಂದ ತಿಳಿದು ಬಂದಿದೆ. ಮಂತ್ರಿಗಳಾದ ತನ್ವೀರ್ ಸೇಠ್ ಅವರಿಗೆ ಬೆದರಿಕೆ ಕರೆ ಬಂದಿತ್ತು. ಈಗ ಶಾಸಕರಿಗೆ ಬಂದಿದೆ ಎಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂದು ಯೋಚಿಸಬೇಕಾಗುತ್ತದೆ. ಸರ್ಕಾರ ಇಂತಹ ವಿಚಾರಗಳನ್ನು ಗಂಭೀರವಾಗಿ ನೋಡಬೇಕಾಗಿದ್ದು ಜನಪ್ರತಿನಿಧಿಗಳ ಪಡೆ ಹಾಗಾದರೆ ಸಾಮಾನ್ಯ ಜನರ ಕತೆ ಹೇಗೆ ಎಂದು ಯೋಚಿಸಬೇಕಾಗುತ್ತದೆ. ಶಾಸಕ ಸುರೇಶ್ ಬಾಬು ಇಂತಹ ಯಾವುದೇ ಕರೆಗೂ ಜಗುವುದಿಲ್ಲ ಹಾಗೂ ಭಯ ಬೀಳುವ ವ್ಯಕ್ತಿಯೂ ಅಲ್ಲ. ಜನರ ಮಧ್ಯದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಯಾವ ಭಯವೂ ಇಲ್ಲ ಎಂದು ತಿಳಿಸಿದರು. ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ರೈತರಿಗೆ ಅನುಕೂಲವಾಗಬೇಕು ಎಂಬ ನಿಟ್ಟನಲ್ಲಿ ಸರ್ಕಾರ ರಾಗಿ ಖರೀದಿ ಕೇಂದ್ರ ಉದ್ಘಾಟನೆ ಮಾಡಿದ್ದು ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು. ಸರ್ಕಾರ ಇನ್ನಷ್ಟು ಪ್ರೋತ್ಸಾಹಧನವನ್ನು ನೀಡಬೇಕಾಗಿದೆ. ಬರಗಾಲದಿಂದ ಕಳೆದ ವರ್ಷ ಸಾಕಷ್ಟು ಸಮಸ್ಯೆ ಅನುಭವಿಸುತ್ತಿದ್ದರೂ ಈ ವರ್ಷ ಒಂದಷ್ಟು ಮಳೆ ಬಿದ್ದು ರಾಗಿಯ ಬೆಳೆ ಚೆನ್ನಾಗಿ ಬಂದಿದೆ. ಕಷ್ಟ ಬಿದ್ದು ದುಡಿಯುವ ರೈತ ಕುಟುಂಬಗಳಿಗೆ ಸರ್ಕಾರ ಹೆಚ್ಚಿನ ಬೆಂಬಲ ಬೆಲೆಯನ್ನು ಎಲ್ಲಾ ಬೆಳೆಗಳಿಗೂ ನೀಡಿದಾಗ ಮಾತ್ರ ಅವರ ಬದುಕು ಚೆನ್ನಾಗಿರುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರ್, ಉಪಾಧ್ಯಕ್ಷ ನಾಗರಾಜು, ಸದಸ್ಯರಾದ ಲಕ್ಷ್ಮೀ ರಂಗಯ್ಯ, ರೇವಣ್ಣ, ಯೋಗಾನಂದ್, ವೀರಭದ್ರಯ್ಯ, ಯತೀಶ್, ತಾಲೂಕು ಪಂಚಾಯಿತಿ ಸದಸ್ಯ ದೇವರಾಜು, ಮುಖಂಡರಾದ ಹಾರನಹಳ್ಳಿ ಪ್ರಬಣ್ಣ, ಗಂಗರೇವಣ್ಣ, ರಾಗಿ ಖರೀದಿ ಅಧಿಕಾರಿ ಕೃಷ್ಣಯ್ಯ, ಸಹಾಯಕ ಅಧಿಕಾರಿ ಮಹಾಬಲರಾಮ, ಆಹಾರ ನಿರೀಕ್ಷಕರಾದ ಯಶೋದಮ್ಮ, ಸಿದ್ದೇಗೌಡ ಇನ್ನಿತರರು ಹಾಜರಿದ್ದರು. ಮಧುಗಿರಿ ಬಸ್ ನಿಲ್ದಾಣದ ಬಳಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲು ತೀರ್ಮಾನಿಸಲಾಗಿದೆ. ಮಧುಗಿರಿಯಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಶಾಸಕ ಕೆಎನ್ ರಾಜಣ್ಣನವರು ಸೂಕ್ತ ಸ್ಥಳ ಪರಿಶೀಲನೆ ಮಾಡಿ ಖಾಸಗಿ ಬಸ್ ನಿಲ್ದಾಣ ಮತ್ತು ಕರ್ನಾಟಕ ರಸ್ತೆ ಸಾರಿಗೆ ಬಸ್ ನಿಲ್ದಾಣಗಳಿಗೆ ಅನುಕೂಲಕರವಾದ ಸ್ಥಳ ನಿಗದಿ ಮಾಡಿದರು. ಉಪವಿಭಾಗಾಧಿಕಾರಿ ಕಚೇರಿ ಬಳಿ ಸರ್ಕಾರಿ ಪಶು ಆಸ್ಪತ್ರೆಯ ವಿಶಾಲವಾದ ಜಾಗದಲ್ಲಿ 62 ಅಡಿ ಉದ್ದ ಮತ್ತು 62 ಅಡಿ ಅಗಲದ ಜಾಗವನ್ನು ನಿಗದಿ ಮಾಡಿ ಇಂದಿರಾ ಕ್ಯಾಂಟೀನ್ 1 ತಿಂಗಳಲ್ಲಿ ಪ್ರಾರಂಭ ಮಾಡುವುದಾಗಿ ಶಾಸಕರಾದ ಕೆಎನ್ ರಾಜಣ್ಣನವರು ತಿಳಿಸಿದರು. ರಾಜ್ಯ ಸರ್ಕಾರದ ಬಹಳ ಮಹತ್ವವಾಗಿರ್ತಕ್ಕಂತ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಕೊಡ್ತಕ್ಕಂಥ ಏನು ಯೋಜನೆ ಇದೆ, ಮಹಾನಗರ ಪಾಲಿಕೆಗಳ ವ್ಯಾಪ್ತಿನಲ್ಲಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ನಗರ ಪಾಲಿಕೆ ವ್ಯಾಪ್ತಿನಲ್ಲೂ ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಹಾಗೆಯೇ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇಂದಿರಾ ಕ್ಯಾಂಟೀನನ್ನು ಮಾಡಬೇಕು, ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು ಅನ್ನೋ ಉದ್ದೇಶ ಇದೆ. ಆ ಉದ್ದೇಶದಲ್ಲಿ ಇಲ್ಲಿರೂ ಕೂಡ ಇಂದಿರಾ ಕ್ಯಾಂಟೀನನ್ನು ನಾವು ಏನು ಈ ಪಶುವೈದ್ಯ ಇಲಾಖೆ ಸಂಬಂಧಪಟ್ಟಂಥ ಸ್ಥಾನ ಇದೆ, ಇಲ್ಲಿ 62x62 ಜಾಗ ಬೇಕಿದೆ. ಮೊದಲು ಇದ್ದಂಥದ್ದು ಪುರಸಭೆ ವ್ಯಾಪ್ತಿಯಲ್ಲಿ ಅದರ ಆವರಣದಲ್ಲಿ ಮಾಡಬೇಕು ಅಂತ ಇತ್ತು. ಅಲ್ಲಿ ಸೂಕ್ತವಾದಂಥ 62x62 ನಿವೇಶನ ಅಲ್ಲಿ ಸ್ವಲ್ಪ ಕಷ್ಟ ಅಂತೇಳಿ ಇಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ಇಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಬಹಳಷ್ಟು ಜನ ಸಲಹೆಯನ್ನು ಮಾಡಿದ್ದಾರೆ. ಆ ಒಂದು ಸ್ಥಳದಲ್ಲಿ ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ತಹಶೀಲ್ದಾರ್ ಎಚ್ ಶ್ರೀನಿವಾಸ್, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬರೀಶ್, ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದಗಂಗಪ್ಪ, ಪುರಸಭೆಯ ಮುಖ್ಯಾಧಿಕಾರಿ ಮಾರುತಿ ಶಂಕರ್, ಇಂಜಿನಿಯರ್ ಶ್ರೀರಂಗ, ಮುಖಂಡರಾದ ನಾರಾಯಣ್, ಪಿಟಿ ಗೋವಿಂದಯ್ಯ, ಪುರಸಭೆಯ ಸದಸ್ಯರಾದ ರಘು ಯಾದವ್, ಸತ್ಯನಾರಾಯಣ್, ಮುಡ್ಲಿ ಗಿರೀಶ್ ಮುಂತಾದವರು ಹಾಜರಿದ್ದರು.
ಕುಣಿಗಲ್ನಲ್ಲಿ ನಿರ್ಮಾಣವಾಗಿರುವ ರಂಗಸಜ್ಜಿಕೆ ಆಕರ್ಷಣೀಯವಾಗಿದೆ. ಒಂದೇ ಕಡೆ ಮೂರು ರಂಗಸಜ್ಜಿಕೆ ನಿರ್ಮಾಣವಾಗಿ ಕಲಾಸಕ್ತರನ್ನ ಸೆಳೆದಿದೆ. ಕುಣಿಗಲ್ ತಾಲೂಕಿನಾದ್ಯಂತ ಪಟ್ಟಣ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ವಿಶೇಷವಾಗಿ ಯುವಕರು ಮಹಿಳೆಯರು ರಂಗಭೂಮಿಯತ್ತ ಆಕರ್ಷಿತರಾಗುತ್ತಿರುವ ಕಾರಣ ಜಾತ್ರೆ, ಗ್ರಾಮದೇವತೆ ಹಬ್ಬ ಇತರ ಸಂದರ್ಭದಲ್ಲಿ ಸಾಂಪ್ರದಾಯಿಕ ರಂಗ ಸಂಚಿಕೆಯಲ್ಲಿ ಪೌರಾಣಿಕ ನಾಟಕಗಳ ಪ್ರದರ್ಶನ ಹೆಚ್ಚಾಗುತ್ತಿದ್ದು ನಾಟಕ ಪ್ರದರ್ಶನ ಇಲ್ಲದ ಗ್ರಾಮದೇವತೆ ಹಬ್ಬ ಅಪೂರ್ಣ ಎನ್ನುವಂತಾಗಿದೆ. ಕಳೆದ ಕೆಲ ವರ್ಷಗಳಲ್ಲಿ ವಿದ್ಯುನ್ಮಾನ ಕ್ರಾಂತಿ ಹೆಚ್ಚಾಗಿ ಟಿವಿ ಹಾವಳಿಯಿಂದಾಗಿ ಉತ್ತುಂಗದಲ್ಲಿದ್ದ ರಂಗಭೂಮಿ ನಾಟಕ ಪ್ರದರ್ಶನ ಕಳೆಗುಂದಂತಾಗಿದೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮದೇವತೆ ಹಬ್ಬ ವಿವಿಧ ಹಬ್ಬಗಳ ಸಮಯದಲ್ಲಿ ಗ್ರಾಮದಲ್ಲಿನ ಕೆಲವರು ಸೇರಿಕೊಂಡು ಪೌರಾಣಿಕ ಪ್ರಸಂಗಗಳಿಗೆ ಅನುಗುಣವಾಗಿ ತಾವೇ ಬಂಡವಾಳ ರೂಢಿಸಿಕೊಂಡು ಡ್ರಾಮಾ ಮಾಸ್ಟರ್ಗಳನ್ನು ಗೊತ್ತು ಮಾಡಿ ಕನಿಷ್ಠ 15-20 ದಿನಗಳವರೆಗೂ ಅಭ್ಯಾಸ ಮಾಡಿ ನಂತರ ಹಬ್ಬದ ದಿನ ರಾತ್ರಿ ಇಡೀ ರಾಮಾಯಣ, ಮಹಾಭಾರತ, ಶನಿ ಮಹಾತ್ಮೆ, ನಳದಮಯಂತಿ ವಿವಿಧ ನಾಟಕಗಳ ಪ್ರದರ್ಶನ ಮಾಡುತ್ತಾ ತಮ್ಮ ಪಾತ್ರಗಳಿಗೆ ತಕ್ಕಂತೆ ಹಳೆಗನ್ನಡ ಕಂದ ಪದ್ಯಗಳ ಬಾಯಿಪಾಠ ಮಾಡಿ ರಂಗಸಜ್ಜಿಕೆ ಮೇಲೆ ತಮ್ಮ ಕಲಾ ಸಾಮರ್ಥ್ಯ ಪ್ರದರ್ಶಿಸುತ್ತಿದ್ದರು. ನಾಟಕ ಪ್ರದರ್ಶನದಿಂದ ರಂಗಸಜ್ಜಿಕೆ ನಿರ್ಮಾತೃ, ತಬಲಾ, ಹಾರ್ಮೋನಿಯಂ, ವೇದಕಾರ, ಮೇಕಪ್ ಮಾಡುವ ಕಲಾವಿದರು ಸೇರಿದಂತೆ ಸುಮಾರು ಮಂದಿಗೆ ಪರೋಕ್ಷವಾಗಿ ಉದ್ಯೋಗ ಕಲ್ಪಿಸುವಂತಾಗಿದೆ. 5 ವರ್ಷದ ಹಿಂದೆ ವಾರ್ಷಿಕ 200-300 ನಾಟಕ ಪ್ರದರ್ಶನ ನಡೆಯುತ್ತಿದ್ದು ಇದೀಗ ಕನಿಷ್ಠ 500-1,000 ನಾಟಕ ಪ್ರದರ್ಶನ ನಡೆಯುತ್ತಿವೆ. ಇದರಲ್ಲಿ 100-200 ನಾಟಕ ಪಟ್ಟಣ ಪ್ರದೇಶಗಳಲ್ಲಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಕಾಲ ಬದಲಾದಂತೆ ರಂಗಸಜ್ಜಿಕೆ ವೇದಿಕೆಗೂ ಬದಲಾವಣೆ ತರಬೇಕೆಂದು ರಾಜ್ಯದಲ್ಲೇ ಮೊದಲ ಬಾರಿಗೆ ತ್ರಿಮೂರ್ತಿ ರಂಗಸಜ್ಜಿಕೆ ಪ್ರಯೋಗ ಕೈದಾಳ ಗ್ರಾಮದ ಉಮೇಶ್ ವಿಶ್ವಕರ್ಮ ನೇತೃತ್ವದ ದೇವಲಾಪುರ ರಂಗನಾಥ ಡ್ರಾಮಾ ಸೀನರಿ ಮೂಲಕ ಮುಂದಾಗಿದ್ದಾರೆ. ತ್ರಿಮೂರ್ತಿ ರಂಗಸಜ್ಜಿಕೆಯಲ್ಲಿ ಒಂದೇ ನಾಟಕ ಪ್ರದರ್ಶನಕ್ಕೆ ಮೂರು ರಂಗಸಜ್ಜಿಕೆ ನಿರ್ಮಾಣವಾಗಿ ನಾಟಕದ ಒಂದು ಸೀನ್ ಮುಗಿಯುವಷ್ಟರಲ್ಲಿ ಮತ್ತೊಂದು ವೇದಿಕೆಯಲ್ಲಿ ಮತ್ತೊಂದು ಸೀನ್ ಸಿದ್ದಗೊಂಡು ಹಿಂದಿನ ಸಾಂಪ್ರದಾಯಿಕ ರಂಗಸಜ್ಜಿಕೆಯ ತರಹ ಪ್ರತಿ ಸೀನ್ ಬದಲಾವಣೆಗೆ ತಗಲುತ್ತಿದ್ದ ಸಮಯ ಉಳಿತಾಯ ಮಾಡುವ ಜೊತೆಯಲ್ಲಿ ಪ್ರೇಕ್ಷಕರು ಸಹ ಯಾವುದೇ ಬ್ರೇಕ್ ಇಲ್ಲದೆ ನಾಟಕ ವೀಕ್ಷಿಸಲು ಅನುಕೂಲವಾಗಲಿದ್ದು ನಾಟಕದ ಒಂದು ಸೀನ್ ಮುಗಿಯುವಷ್ಟರಲ್ಲಿ ಮತ್ತೊಂದು ವೇದಿಕೆಯಲ್ಲಿ ಮುಂದಿನ ಸೀನ್ ಸಿದ್ದಗೊಂಡು ಹಿಂದಿನ ಸಾಂಪ್ರದಾಯಿಕ ರಂಗಸಂಚಿಕೆಗೆ ತರಹ ಪ್ರತಿ ಸೀನ್ ಬದಲಾವಣೆಗೆ ತಗಲುತ್ತಿದ್ದ ಸಮಯ ಉಳಿತಾಯ ಮಾಡುವ ಜೊತೆಯಲ್ಲಿ ಪ್ರೇಕ್ಷಕರು ಸಹ ಯಾವುದೇ ಬ್ರೇಕ್ ಇಲ್ಲದೆ ನಾಟಕ ವೀಕ್ಷಿಸಲು ಅನುವಾಗಲಿದ್ದು ಕಲಾವಿದರಿಗೂ ತಮ್ಮ ಪ್ರೌಢಿಮೆ ತೋರಲು ಸಹಕಾರಿಯಾಗಲಿದೆ. ರಂಗಭೂಮಿ ವೇದಿಕೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ, ಅಲ್ಲಿ ಒಂದು ವೇದಿಕೆ ಇರೋದು ಎಲ್ಲ ಒಂದು 5-20 ಜನ ಪಾತ್ರದಾರ ಬಂದ್ರೆ ನೂಕ್ ನೂಗ್ಲು, ಆಮೇಲೆ ಒತ್ತಾಟ, ಆಮೇಲೆ ಪ್ರೇಕ್ಷಕರಿಗೂ ನೋಡಕ್ ಅಸಹ್ಯ ಆಗೋದು, ಡಿಸ್ಟರ್ಬೆನ್ಸ್ ಕ್ವಾಲಿಟಿ ಇರ್ತಿರ್ಲಿಲ್ಲ. ಇದು ಮಾಡಿರೋದ್ರಿಂದ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಈಗ ಸೀನ್ ಮುಗೀತು ಇಲ್ಲಿ ಸೆಟ್ ಹಾಕೋಬೋದು, ನೆಕ್ಸ್ಟ್ ಸೀನ್ ಬಂದರು ನೆಕ್ಸ್ಟ್ ಸೆಟ್ ಹಾಕೋಬೋದು, ನೆಕ್ಸ್ಟ್ ಸೀನ್ಗೆ ಹೋದ್ರು ಇನ್ನೂ ಆ ಸೀನ್ಗೆ ಸೆಟ್ ಹಾಕೋಬೋದು. ವಿಭಿನ್ನ ರೀತಿ ಆಡೋರ್ಗೂ ತೊಂದರೆ ಇಲ್ಲ, ನೋಡೋರ್ಗೂ ತೊಂದರೆ ಇಲ್ಲ, ತುಂಬ ವಿಭಿನ್ನ ರೀತಿ ಇರುತ್ತೆ. ಸರ್ ಇತ್ತೀಚೆಗೆ ಗ್ರಾಮಾಂತರ ಪ್ರದೇಶದಲ್ಲಿ ಪೌರಾಣಿಕ ಡ್ರಾಮಾಗಳು ಹಿಂದೆ ಉಳ್ಕೊತಾ ಇದೆ. ಅದಕ್ಕೋಸ್ಕರ ನಾವು ಹೊಸ ಥರ ಏನಾರ ಮಾಡಬೇಕು ಅಂದ್ಬಿಟ್ಟು ಹೊಸ ಪ್ರಯೋಗ ಮಾಡ್ತಾ ಇದೀವಿ, ಮೂರು ವೇದಿಕೆ ಒಂದೇ ಡ್ರಾಮಾ ಅಂತ. ಇದರಲ್ಲಿ ಈ ಯುವಕರು ಮತ್ತು ಮಹಿಳೆಯರು ತುಂಬ ಆಸಕ್ತಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೋಸ್ಕರ ಏನೋ ಒಂದು ಕೊಡುಗೆ ಕೊಡಬೇಕು ಅನ್ನೋ ಗುರಿ ಇಟ್ಕೊಂಡು ಇದು ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲಿ ವಾರ್ಷಿಕ ಅಂದಾಜು ಎಷ್ಟು ನಾಟಕಗಳು ನಡೀತಾ ಇದೆ ಸರ್? ವರ್ಷಕ್ಕೆ 500-1,000 ಆಗ್ಬೋದು. ಇಂಥ ವೇದಿಕೆ ಪ್ರಯೋಗದಿಂದ ಮತ್ತೆ ಏನೋ ಅನುಕೂಲ ಆಗುತ್ತಾ ಹೇಗೆ ಅಂತ? ನನ್ನ ಅನಿಸಿಕೆ ಪ್ರಕಾರ ಅನುಕೂಲ ಆಗುತ್ತೆ ಅನ್ನೋ ಗುರಿ ಇಟ್ಕೊಂಡು ಮಾಡಿದ್ದೀನಿ. ಯಾಕೆಂದರೆ ಕಲೆಗೆ ಒತ್ತು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡಿದ್ದೀನಿ. ಆಮೇಲೆ ಒಂದೇ ವೇದಿಕೆಯಲ್ಲಿ ತುಂಬ ವರ್ಷದಿಂದ ಆಡಿ ಆಡಿ ನೊಂದಿರೋರು ಹೊಸ ತರದ ಪ್ರಯತ್ನ ಬೇಕು ಅಂತ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಪ್ರಯತ್ನ ಮಾಡಿದೆ. 5 ದಿನ ಪಟ್ಟಣದ ಜಿಕೆಬಿಎಂಎಸ್ನ ಶಾಲಾ ಮೈದಾನದಲ್ಲಿ ರಾಜ್ಯಮಟ್ಟದ ಸಾಂಸ್ಕೃತಿಕ ರಂಗೋತ್ಸವ ನಡೆಯಲಿದ್ದು ಕಲಾಸಕ್ತರನ್ನ ಸೆಳೆಯುವುದರಲ್ಲಿ ಅನುಮಾನವಿಲ್ಲ. ಶಾಲಾ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆಂದು ಶಿಕ್ಷಕರ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ ಎಂದು ಆಪಾದಿಸಿ ವಿದ್ಯಾರ್ಥಿಗಳು, ಪೋಷಕರು ಗುಬ್ಬಿಯಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರನ್ನ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣ ದಾಖಲಿಸಿರುವುದು ತಪ್ಪು, ಆರೋಪದಿಂದ ಶೀಘ್ರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಗುಬ್ಬಿಯಲ್ಲಿ ಪ್ರತಿಭಟನೆ ನಡೆಸಿದರು. 100 ಪೋಷಕರು ತಾಲೂಕು ಕಚೇರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಎದುರು ಇದೇ ವಿಷಯವಾಗಿ ಪ್ರತಿಭಟನೆ ನಡೆಸಿದರು.
ಏಳನೇ ತರಗತಿ ವಿದ್ಯಾರ್ಥಿನಿ ಚಂದನಾ ಮಾತನಾಡಿ, ನಮ್ಮ ಶಿಕ್ಷಕರ ಮೇಲೆ ಕೆಲ ದುಷ್ಟ ವ್ಯಕ್ತಿಗಳು ಲೈಂಗಿಕ ಕಿರುಕುಳ ಆರೋಪ ಹೊರಿಸಿದ್ದಾರೆ. ಆರೋಪಕ್ಕೆ ಕಾರಣಲಾದ ವಿದ್ಯಾರ್ಥಿನಿ 15 ದಿನದಿಂದ ಶಾಲೆಗೆ ಬಂದಿಲ್ಲ. ಇದನ್ನ ನಮ್ಮ ಮುಖ್ಯ ಶಿಕ್ಷಕರು ಕೇಳಿದ್ದು ತಪ್ಪೆ. ಪೋಷಕರಾದ ರತ್ನಮ್ಮ ಮಾತನಾಡಿ, ನಮಗೆ ಈ ಶಾಲೆ ಬಗ್ಗೆ ನಂಬಿಕೆ ಇರೋದ್ರಿಂದ ನಮ್ಮ ಮಕ್ಕಳನ್ನ ಓದಿಸುತ್ತಿದ್ದೇವೆ. ನಾವು ಕೂಲಿನಾಲಿ ಮಾಡೋ ಜನ. ನಮ್ಮ ಮಕ್ಕಳನ್ನ ಇಲ್ಲಿನ ಶಿಕ್ಷಕರು ತಮ್ಮ ಮಕ್ಕಳಂತೆ ನೋಡಿಕೊಂಡು ಮಾನವೀಯತೆ ಮೆರೆದಿದ್ದಾರೆ ಎಂದರು. ಶಿಕ್ಷಕರ ಮೇಲಿನ ದೂರನ್ನ ಹಿಂಪಡೆದು ಘಟನೆ ಮೂಲ ಕಾರಣ ಏನು ಎಂಬುದನ್ನು ಪತ್ತೆ ಮಾಡಿದರೆ ಮಾತ್ರ ನಮಗೆ ಕಾನೂನಿನ ಮೇಲೆ ನಂಬಿಕೆ ಬರಲಿದೆ ಎಂದು ಮನವಿ ಮಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಸಿ ಮೋಹನ್ ಮಾತನಾಡಿ, ಮುಖ್ಯ ಶಿಕ್ಷಕರು ತಪ್ಪು ಮಾಡಿದರೆ ಕಾನೂನಿಗೆ ವ್ಯಾಪ್ತಿಗೆ ಒಪ್ಪಿಸಬೇಕು. ಥಳಿಸುವ ಮೂಲಕ ಸಮಾಜವನ್ನ ದಾರಿ ತಪ್ಪಿಸುವುದು ತಪ್ಪು ಸಂದೇಶ ನೀಡಿದಂತಾಗುತ್ತದೆ. ಶಿಕ್ಷಕ ಅಭಿವೃದ್ದಿ ಪಥದತ್ತ ಕೊಂಡೊಯ್ದು ಶಿಕ್ಷಕರ ಶ್ರಮವನ್ನ ಸಹಿಸಿದವರು ಈ ಘಟನೆಗೆ ಕಾರಣರಾಗಿದ್ದಾರೆ. ತನಿಖೆಯಿಂದ ನೈಜತೆ ಬೆಳಕಿಗೆ ಬರುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ದಯಾನಂದ ಸರಸ್ವತಿ ಮಾತನಾಡಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ಕಾನೂನಿನಲ್ಲಿ ಅವಕಾಶ ಇದ್ದರೂ ಶಾಲೆಗೆ ನುಗ್ಗಿ ಶಿಕ್ಷಕರನ್ನ ಥಳಿಸುವ ಈ ಘಟನೆ ತಾಲೂಕಿನ ಶಿಕ್ಷಕರಲ್ಲಿ ಭಯವನ್ನ ಉಂಟು ಮಾಡಿದೆ ಎಂದರು. ಶಿಕ್ಷಕರಿಗೆ ತುಂಬಾ ಭಯದ ವಾತಾವರಣದಲ್ಲಿ ಕೆಲಸ ಮಾಡಬೇಕು ನನಗೆ. ಹಾಗಾಗಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪೋಷಕರಲ್ಲಿ ಮನವಿ, ಯಾವುದೇ ಶಿಕ್ಷಕರು ಕೂಡ ಈ ರೀತಿಯ ಕೆಲಸಗಳಲ್ಲಿ ಭಾಗಿಯಾಗುವುದಿಲ್ಲ. ಯಾವುದೋ ಒಂದನ್ನು ಆಧಾರ ಇಟ್ಕೊಂಡು ಎಲ್ಲ ಶಿಕ್ಷಕರನ್ನು ಅನುಮಾನದಲ್ಲಿ ನೋಡ್ತಕ್ಕಂಥ ತಪ್ಪು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಕೆಲಸ ನಿರ್ಮಾಣ ಮಾಡ್ತಕ್ಕಂಥ ವಾತಾವರಣ ತಾಲೂಕು ಕೊಡಬೇಕಾದ್ರೆ ಮಾನ್ಯ ಇಲಾಖೆ ಮುಖ್ಯಸ್ಥರುಗಳೇನಿದ್ದಾರೆ ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ನಮ್ಮ ಶಿಕ್ಷಕರಿಗೆ ನ್ಯಾಯವನ್ನು ಒದಗಿಸಿ ಆ ಮೂಲಕ ಎಲ್ಲ ಶಿಕ್ಷಕರು ಕೂಡ ಭಯದ ವಾತಾವರಣ ಬಿಟ್ಟು ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಪ್ರತಿಭಟನೆಯಲ್ಲಿ ಚನ್ನಬಸವೇಶ್ವರ ಕ್ರೀಡಾ ಸಂಘದ ಕಾರ್ಯದರ್ಶಿ ಸಿಆರ್ ಶಂಕರ್ ಕುಮಾರ್, ದಲಿತ ಮುಖಂಡ ಜೆವಿ ಮಂಜುನಾಥ್, ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಭೈರಪ್ಪ, ಕೋಮಲ, ರಾಜಣ್ಣ, ಶ್ರೀಧರ್, ಕಾಂತರಾಜು, ಅಶ್ವತ್ಥಪ್ಪ, ಸಿದ್ದಲಿಂಗಸ್ವಾಮಿ, ಮಂಜುನಾಥ್, ಸಿದ್ದಲಿಂಗೇಗೌಡ ಇತರರು ಇದ್ದರು. ರಾಜ್ಯದ ಅಭಿವೃದ್ದಿ ಸಲುವಾಗಿ ಬಿಜೆಪಿಯನ್ನ ಅಧಿಕಾರಕ್ಕೆ ತನ್ನಿ ಎಂದು ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ದೇವನಹಳ್ಳಿ ಸಮಾರಂಭದಲ್ಲಿ ಹೇಳಿದರು. ಬಿಜೆಪಿ ಸರ್ಕಾರ ರಚನೆಗೆ 150 ಮಿಷನ್ ಜೊತೆಯಲ್ಲಿ 151ನೇ ದೇವನಹಳ್ಳಿ ಕ್ಷೇತ್ರವು ಸೇರಲು ಮತದಾರ ಬಂಧುಗಳು ಆಶೀರ್ವಾದ ಮಾಡಿ ಅಭ್ಯರ್ಥಿ ಯಾರೆಂಬುದರ ಬಗ್ಗೆ ಗೊಂದಲ ಸೃಷ್ಟಿಸದೆ ರಾಜ್ಯ ಮತ್ತು ಕ್ಷೇತ್ರದ ಅಭಿವೃದ್ದಿ ದೃಷ್ಟಿಯಿಂದ ಬಿಜೆಪಿಯನ್ನು ಬೆಂಬಲಿಸಿ ಎಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ತಿಳಿಸಿದರು. ದೇವನಹಳ್ಳಿಯ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಬಿಜೆಪಿ ಪರಿವರ್ತನಾ ಯಾತ್ರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರದ 10 ಹಲವು ಜನಪರ ಯೋಜನೆಗಳಲ್ಲೊಂದಾದ ಉಜ್ವಲ ಯೋಜನೆಯಡಿ 6,000 ಸಂಪರ್ಕ ನೀಡಲಾಗಿದ್ದು ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಸಾಧನೆಯಾದ ಅಸಂಘಟಿತ ಕಾರ್ಮಿಕರ ಸುರಕ್ಷತೆಗೆ ವಿಮಾ ಯೋಜನೆ, ರಾಷ್ಟೀಯ ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ 15 ಕೋಟಿ ಪುರಸಭೆಗಳಿಗೆ ನೀಡಲಾಗಿದ್ದು ಹೀಗೆ ಹಲವು ಅಭಿವೃದ್ದಿ ಯೋಜನೆಗಳ ಬಗ್ಗೆ ತಿಳಿಸಿದರು. ನಮ್ಮ ಅಭ್ಯರ್ಥಿ ಯಾರೇ ಇರಲಿ ಅವ್ರನ್ನ ಗೆಲ್ಲಿಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಲ್ಲಿ 6,000 ಸಂಪರ್ಕ ಈಗಾಗಲೇ ವಿತರಿಸಲಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸುರಕ್ಷತೆ ಕಲ್ಪಿಸೋದಕ್ಕೆ ವಿಮಾ ಯೋಜನೆ ವಿಸ್ತರಿಸಲಾಗಿತ್ತು. ರಾಷ್ಟೀಯ ಗ್ರಾಮೀಣ ಕುಡಿಯುವ ನೀರು ಯೋಜನೆಯಡಿಯಲ್ಲಿ ಕುಡಿಯುವ ನೀರು ವ್ಯವಸ್ಥೆಗೆ ಸುಧಾರಣೆಗೆ 15 ಕೋಟಿ ರೂಪಾಯಿ, ಪುರಸಭೆಗೆ 17 ಕೋಟಿ ಅನುದಾನವನ್ನು ನಾನು ಕೊಟ್ಟಿದ್ದೆ. ಕ್ಷೇತ್ರದಲ್ಲಿ ಮಳೆ ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳಲು 15 ಕೋಟಿ ಮಂಜೂರು ಮಾಡಿದ್ದು.
ಮಾಜಿ ಮುಖ್ಯಮಂತ್ರಿ ಆರ್ ಅಶೋಕ್ ಮಾತನಾಡಿ, ಸಿದ್ದರಾಮಯ್ಯನವರು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುತ್ತಿದ್ದು ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಬೆಂಕಿ ರಾಮಯ್ಯ ಆಗುತ್ತಿದ್ದಾರೆ ವಿನಃ ರಾಜ್ಯದ ಅಭಿವೃದ್ಧಿಗೆ ಒತ್ತು ನೀಡದೆ ಅವರ ಕುರ್ಚಿ ಭದ್ರಗೊಳಿಸಿಕೊಳ್ಳಲು ಹರಸಾಹಸ ಮಾಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಜನಕ್ಕೆ ಓಲ್ಡ್ ಏಜ್ ಪೆನ್ಷನ್ ಸಿಕ್ಕಿದೆಯಾ, ವಿಡೋ ಪೆನ್ಷನ್ ಸಿಕ್ಕಿದೆಯಾ, ಅನ್ನಭಾಗ್ಯ ಸಿಕ್ಕಿದೆಯಾ? ಸಿದ್ದರಾಮಯ್ಯ ಅನ್ನಭಾಗ್ಯ ಅಲ್ಲ, ನರೇಂದ್ರ ಮೋದಿಯವರ ಅನ್ನಭಾಗ್ಯ. ಅದು ಡೂಪ್ಲಿಕೇಟ್ ಹೇಳ್ತಾರೆ. ಸಿದ್ದರಾಮಯ್ಯ ಯಾರು ಸಂಬಳ ತಗೊಳ್ಳಿ ತಾಯಂದಿರೆ 31 ರೂಪಾಯಿ ಕೊಡೋ ಅಕ್ಕಿ, ಅಕ್ಕಿ ಬೆಲೆ 1 ಕೆಜಿಗೆ 31 ರೂಪಾಯಿ, ಅದರಲ್ಲಿ ನರೇಂದ್ರ ಮೋದಿಯವರು 28 ರೂಪಾಯಿ ಕೊಡ್ತಾರೆ. ನಿಮ್ಮ ಅಕ್ಕಿಗೆ 28 ರೂಪಾಯಿ ಕೊಡೋದು ನರೇಂದ್ರ ಮೋದಿಯವರು, ಸಿದ್ದರಾಮಯ್ಯ ಕೊಡೋದೆಷ್ಟು? 3 ರೂಪಾಯಿ. ಹೆಸರು ಯಾವುದು? ಅನ್ನಭಾಗ್ಯ ಸಿದ್ದರಾಮಯ್ಯವರು. ಇದು ಡೂಪ್ಲಿಕೇಟ್ ತಾನೆ ಸಿದ್ದರಾಮಯ್ಯವರು. ಇಂದಿರಾ ಕ್ಯಾಂಟೀನ್ ಅಂದ್ರು, ಇಂದಿರಾ ಕ್ಯಾಂಟೀನ್ ಮಾಡ್ತೀರಿ ಅಂದ್ರು. ಇಂದಿರಾ ಕ್ಯಾಂಟೀನ್ ಆ ಮನೆ ಇಳದೇ ಎರಡು ಚದ್ರ ಮನೆ, ಎರಡೇ ಚದ್ರ, 34 ಲಕ್ಷ ಖರ್ಚಾಗುತ್ತೆ ಲೆಕ್ಕಾಗಿ. ಚದರಕ್ಕೆ ಖರ್ಚಾಗೋದು 1.5 ಲಕ್ಷ, ಇಲ್ಲ ಸ್ವಲ್ಪ ಜಾಸ್ತಿ ಏನು 2 ಲಕ್ಷ ಖರ್ಚಾಗುತ್ತೆ. 34 ಲಕ್ಷ. ನೀವೇನಾದ್ರೂ ಅಲ್ಲಿ ಹೋಗಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ತಿಂಡಿ ತಿಂದ್ರೆ, ನೀವು 1 ತಿಂಡಿ ತಿಂದ್ರೆ ಅವ್ರು 4 ತಿಂಡಿ ಬಿಲ್ ಬರೀತಾರೆ. ನಿಮ್ಗಲ್ಲ, ಸರ್ಕಾರ ಬರೀತಾರೆ, ನಾವು ಕೊಟ್ಟಿದ್ದ ಟ್ಯಾಕ್ಸ್. ಪ್ರತಿ ದಿನ ಅಲ್ಲಿ ತಿನ್ನೋರು 100 ಜನ ತಿನ್ನಲ್ಲ, ಬಿಲ್ಲು 800 ಜನ ಬರೀತಾರೆ ಅಲ್ಲಿ ಸರ್ಕಾರದಿಂದ ಸಬ್ಸಿಡಿ. ಕಾರ್ಯಕ್ರಮದಲ್ಲಿ ಶಾಸಕ ಮುನಿರಾಜು, ವಿಶ್ವನಾಥ್, ಮುಖಂಡರಾದ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಅಬ್ದುಲ್ ಅಜೀಂ, ರೇಣುಕಾಚಾರ್ಯ, ನಾಗೇಶ್, ಚಂದ್ರಣ್ಣ, ಡಿಆರ್ ನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಕೊರೆಗಾಂನಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ ತಿಪಟೂರಿನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಮಹಾರಾಷ್ಟದ ಕೊತ್ತಿಗಂನಲ್ಲಿ ದಲಿತರ ಮೇಲೆ ನಡೆದ ದೌರ್ಜನ್ಯ ಖಂಡಿಸಿ ಮಂಗಳೂರಿನ ದೀಪಕ್ ಹಾಗೂ ಬಷೀರ್ ಹತ್ಯಾಕೋರರನ್ನ ಬಂಧಿಸಲು ಒತ್ತಾಯಿಸಿ ತಿಪಟೂರಿನಲ್ಲಿ ದಲಿತ ದಮನಿತರ ಸ್ವಾಭಿಮಾನದ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿತು. ಟೂಡಾ ಸಿಬಿ ಶಶಿಧರ್ ಮಾತನಾಡಿ, ರಾಜ್ಯದಲ್ಲಿ ದಲಿತರು, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಪ್ರಕರಣ ಹೆಚ್ಚಾಗುತ್ತಿದ್ದು ಕೋಮು ಸೌಹಾರ್ದತೆ ಕದಡುವ ಪ್ರಯತ್ನ ಖಂಡನೀಯ ಎಂದರು. ಆದಿ ಜಾಂಬವ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಪದ್ದಿಹಳ್ಳಿ ನರಸಿಂಹಯ್ಯ, ಕೊತ್ತಿಗಂನಲ್ಲಿ ದಲಿತರ ಮೇಲೆ ಆರ್ಎಸ್ಎಸ್ ಪ್ರಚೋದನಾ ಸಂಘಟನೆಗಳು ದೌರ್ಜನ್ಯವೆಸಗಿರುವ ಮೂಲಕ ಕೋಮುವಾದಿ ಮನಸ್ಥಿತಿ ಪ್ರದರ್ಶಿಸಿದ್ದಾರೆ ಎಂದರು. ಬಿಎಚ್ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ಪೈ ಹೋಟೆಲ್ ವೃತ್ತದಲ್ಲಿ ಧರಣಿ ನಡೆಸಿದರು. ನಂತರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ವಿವಿಧ ಸಂಘಟನೆಗಳ ಮುಖಂಡರಾದ ಬಜಗೂರು ಮಂಜುನಾಥ್, ಕುಪ್ಪಾಳು ರಂಗಸ್ವಾಮಿ, ಈಚನೂರು ಮಹದೇವ್, ಶೆಟ್ಟಿಹಳ್ಳಿ ಕಲ್ಲೇಶ್, ನಾಗತಿಹಳ್ಳಿ ಕೃಷ್ಣಮೂರ್ತಿ, ಅಲ್ಲಪ್ರಕಾಶ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಿಶ್ಚಿತ ಪಿಂಚಣಿಗೆ ಒತ್ತಾಯಿಸಿ ಎನ್ಪಿಎಸ್ ನೌಕರರು ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಎನ್ಪಿಎಸ್ ರದ್ದಾಗಲಿ, ನಿಶ್ಚಿತ ಪಿಂಚಣಿ ಜಾರಿಯಾಗಲಿ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರು ಹೋರಾಟ ಮಾಡುತ್ತಿವೆ. ಫ್ರೀಡಂ ಪಾರ್ಕ್ ಚಲೋ ಎಂಬ ಒಂದು ದಿನದ ಉಪವಾಸ ಧರಣಿಯನ್ನ ಹಮ್ಮಿಕೊಂಡಿದ್ದು, ತಾಲೂಕಿನಿಂದ 100+ ಮಂದಿ ಸರ್ಕಾರಿ ನೌಕರರು ಬೆಂಗಳೂರಿಗೆ ತೆರಳುತ್ತಿರುವುದಾಗಿ ಎನ್ಪಿಎಸ್ ನೌಕರರ ತಾಲೂಕು ಘಟಕದ ಅಧ್ಯಕ್ಷ ವಿಎನ್ ಗಜೇಂದ್ರ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಸೇವೆಗೆ ಸೇರಿರುವ ನೌಕರರಿಗೆ ಜಾರಿ ಮಾಡಿರುವ ಅವೈಜ್ಞಾನಿಕವಾದ ಹೊಸ ಪಿಂಚಣಿ ಯೋಜನೆಯು ಗೊಂದಲ, ಅಭದ್ರತೆ ಹಾಗೂ ಅನಿಶ್ಚಿತತೆಯಿಂದ ಕೂಡಿದೆ. ಇದರಿಂದ ಪಿಂಚಣಿ ಅನಿಶ್ಚಿತವಾಗಿದೆ. ಜಿಪಿಎಫ್ ಸೌಲಭ್ಯವಿಲ್ಲದೆ ಕುಟುಂಬ ಪಿಂಚಣಿ, ಮರಣ ಮತ್ತು ನಿವೃತ್ತಿ ವೇತನವೂ ಇಲ್ಲ, ಕನಿಷ್ಠ ಭರವಸೆಯೂ ಇಲ್ಲ. ಇದನ್ನ ರದ್ದುಗೊಳಿಸಿ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಬೇಕೆಂದು ಒತ್ತಾಯಿಸುತ್ತಿವೆ. ಈ ಬಗ್ಗೆ ತಾಲೂಕಿನ ಸರ್ಕಾರಿ ನೌಕರರಿಗೆ ವಿಚಾರ ಸಂಕಿರಣ ನಡೆಸಿ ಅರಿವು ಮೂಡಿಸಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಒಂದು ದಿನದ ಉಪವಾಸ ಧರಣಿಗೆ ಕುಟುಂಬ ಸಮೇತವಾಗಿ ಭಾಗವಹಿಸಲು ತಾಲೂಕಿನ ವಿವಿಧ ಇಲಾಖೆಗಳ ಸುಮಾರು ಸರ್ಕಾರಿ ನೌಕರರು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. ಎಲ್ಲಾ ಸರ್ಕಾರಿ ನೌಕರರು ಒಂದು ದಿನದ ಸಾಂದರ್ಭಿಕ ರಜೆಯನ್ನ ಹಾಕಿ ಪಾಲ್ಗೊಳ್ಳಬೇಕು. ಧರಣಿಯಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳುವ ನಿಟ್ಟನಲ್ಲಿ ಎನ್ಪಿಎಸ್ ನೌಕರರ ತಾಲೂಕು ಘಟಕದ ವತಿಯಿಂದ ಪ್ರತಿಯೊಬ್ಬರಿಗೂ ಟೀಶರ್ಟ್, ಗಾಂಧಿ ಟೋಪಿ ಮತ್ತು ಸಂಘದ ಬಾವುಟವನ್ನ ನೀಡಲಾಗುವುದು. ನಮ್ಮ ಹೋರಾಟ ಏನಿದ್ದರೂ ಎನ್ಪಿಎಸ್ ವಿರುದ್ದವಷ್ಟೇ, ಸರ್ಕಾರ, ಯಾವುದೇ ಪಕ್ಷ ಅಥವಾ ಸಂಘ ಸಂಸ್ಥೆಗಳ ವಿರುದ್ದವಲ್ಲ ಎಂದು ಹೇಳಿದರು. ಸಹ ಅವರ ಅಕೌಂಟ್ಗೆ ಶೇಕಡಾ 10% ಮೊತ್ತವನ್ನ ಅವರ ಅಕೌಂಟ್ಗಾಗಿ ಇದನ್ನ ಶೇರ್ ಮಾರುಕಟ್ಟೆಯಲ್ಲಿ ಹೋಗ್ತಾ ಇದ್ದಾರೆ. ಎಸ್ಬಿಐ, ಯುಪಿಐ, ಎಲ್ಐಸಿ ಅಂತ ಮೂರು ಶೇರ್ ಮಾರುಕಟ್ಟೆ, ಒಂದು ಶೇರು ಮಾರುಕಟ್ಟೆಯ ಒಂದು
ವಿಭಾಗಗಳಲ್ಲಿ ಈ ಒಂದು ಮೊತ್ತವನ್ನು ಹೂಡ್ತಾ ಇದ್ದಾರೆ. ಅದು ಶೇರು ಮಾರ್ಕೆಟ್ ಅಂದ್ರೆ ನಮ್ಗೆ ಗೊತ್ತಿರೋ ತರ ಏರಿಳಿತ ಆಗ್ತಾನೆ ಇರುತ್ತೆ, ನಿಶ್ಚಿತ ಪಿಂಚಣಿ ಇರಲ್ಲ, ನಿಶ್ಚಿತವಾಗಿ ಇಷ್ಟೇ ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಹಾಗಾಗಿ ಈ ಒಂದು ಪೆನ್ಷನ್ ಬಗ್ಗೆ ಗೊಂದಲ ಮತ್ತೆ ಅನಿಶ್ಚಿತತೆ ಮತ್ತೆ ಅಭದ್ರತೆ ನಮ್ಮನ್ನ ಕಾಡ್ತಾ ಇದೆ. ಈಗಾಗಲೇ ರಿಟೈರ್ಡ್ ಆಗಿರೋರ್ಗೆ ತಮ್ಗೆ ಮಾಹಿತಿ ಕೊಟ್ಟಿದ್ದೀವಿ, ಏನು ಒಬ್ಬ ನೌಕರ ಮೃತಪಡ್ತಾನೆ ಅಥವಾ ರಿಟೈರ್ಡ್ ಆಗ್ತಾನೆ. ಎನ್ಪಿಎಸ್ ನೌಕರರ ತಾಲೂಕು ಘಟಕದ ಕಾರ್ಯದರ್ಶಿ ಎಸ್ಎ ನರಸಿಂಹರಾಜು, ಖಜಾಂಜಿ ಟಿಟಿ ನರಸಿಂಹಪ್ಪ, ಸಂಘಟನಾ ಕಾರ್ಯದರ್ಶಿ ಎಸ್ ಶಿವಶಂಕರ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಕೇಶವರೆಡ್ಡಿ, ಪ್ರಾಥಮಿಕ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ, ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಕೆಎಸ್ ಸುಭಾರೆಡ್ಡಿ, ಶಿಕ್ಷಕರಾದ ಗೋವಿಂದ ರಾಜಲು, ಶಬುದ್ದೀನ್ ಹಾಜರಿದ್ದರು. ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು ಈ ತಿಂಗಳ 22ರವರೆಗೆ ಕಾಲಾವಕಾಶ ಇದೆ ಎಂದು ಮಾಧುಗಿರಿಯಲ್ಲಿ ಎಸ್ಸಿ ಡಾಕ್ಟರ್ ವೆಂಕಟೇಶಯ್ಯ ತಿಳಿಸಿದ್ದಾರೆ. ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು, ತಿದ್ದುಪಡಿ ಹಾಗೂ ಹೆಸರು ತೆಗೆದುಹಾಕಲು ಜನವರಿ 22ರವರೆಗೆ ಅವಕಾಶವಿದ್ದು, ಪೂರಕ ದಾಖಲೆ ಸಲ್ಲಿಸಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗುವಂತೆ ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ ತಿಳಿಸಿದ್ದಾರೆ. ಮಧುಗಿರಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ವಿವಿಪ್ಯಾಟ್ ಎಂಬ ಸೌಲಭ್ಯ ಬಳಸುತ್ತಿದ್ದು, ಮತದಾರ ತಾನು ಯಾವ ಪಕ್ಷಕ್ಕೆ ಮತ ಹಾಕಿದ್ದಾನೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿಯಬಹುದಾಗಿದ್ದು, ಮತದಾನದ ನಂತರ ಇವಿಎಂ ಯಂತ್ರದ ಮೂಲಕ ಬರುವ ಚೀಟಿ ನೋಡಿ ಮತ್ತೆ ಮತಗಟ್ಟೆ ಡಬ್ಬಕ್ಕೆ ಹಾಕಬೇಕು. ಈ ಸೌಲಭ್ಯ ಗುಜರಾತ್ನಲ್ಲಿ ಬಳಸಿದ್ದು ಈಗ ರಾಜ್ಯದಲ್ಲೂ ಬಳಕೆಯಾಗಲಿದೆ. ಗಡಿಭಾಗದಲ್ಲಿ ಆಂಧ್ರದ ಮತದಾರರು ಸೇರಿರುವ ಬಗ್ಗೆ ಆರೋಪಗಳಿದ್ದು, ಅಂತಹ ಗ್ರಾಮದಲ್ಲಿ ವಿಶೇಷ ಪರಿಶೀಲನಾ ಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇಷ್ಟು ಕೆಲಸಗಳಿದ್ದಾವೆ, ಅದರಲ್ಲಿ ಒಂದೇ ನಮೂನೆಯಿಂದ 8 ನಮೂನೆ ಅಂತ ಮಾಡಿದೀವಿ ನಾವು. ಒಂದೇ ನಮೂನೆಯಲ್ಲಿ ಫ್ಯಾಮಿಲಿಯ ಎಲ್ಲ ಸದಸ್ಯರುಗಳು ಒಟ್ಟಿಗೆ ಇರಬೇಕು. 2 ಮತ್ತು 3ನೇ ನಮೂನೆಯಲ್ಲಿ 2ನೇ ನಮೂನೆಯಲ್ಲಿ 1/1/2000ಕ್ಕಿಂತ ಮೊದಲು ಹುಟ್ಟಿರಬೇಕು. ಅಂತವರನ್ನ ಮತದಾರರ ಪಟ್ಟಿ ಸೇರಿಸಿಕೊಳ್ಬೇಕೀಗ. ಅಂದ್ರೆ ಅವರು 1/1/2018 ತುಂಬುತ್ತ ಅವರಿಗೆ, 2/1/2000 ನಂತರ ಹುಟ್ಟಿರುವವರು ಮತ್ತು 1/1/2001 2001 ಹುಟ್ಟಿರುವವರು ಮುಂದಿನ ವರ್ಷಕ್ಕೆ ಅವರು ಎಲಿಜಿಬಲ್ ಆಗ್ತಾರೆ ವೋಟ್ ಆಗೋದಕ್ಕೆ. ಅಂತವರನ್ನು ಕೂಡ ಪಟ್ಟಿ ಮಾಡ್ತಾ ಇದೀವಿ ನಾವು. ಚುನಾವಣಾ ಆಯೋಗದ ನಿರ್ದೇಶನ ಇದೆ, ಅವರು ಮತದಾರರ ಪಟ್ಟಿಗೆ ಮುಂದಿನ ವರ್ಷ ಸೇರಿಸಿಕೊಳ್ತೀವಿ. ಅದರ ಮಾಹಿತಿ ನಮ್ಮ ಡೇಟಾ ನಮ್ಮಲ್ಲಿ ಇರುತ್ತದೆ. ಅದು ಆದ್ಮೇಲೆ ಓವರ್ಸೀಸ್ ವೋಟರ್ಸ್ ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಇದ್ದಾರೆ, ಕಾನ್ಸ್ಟಿಟ್ಯೂಷನ್ ಎಷ್ಟು ಜನ ಇದ್ದಾರೆ ಅಂತ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೇವೆ. ಓವರ್ಸೀಸ್ ಮತದಾರರು ಅಂದ್ರೆ ಅವರು ನಾನ್ ರೆಸಿಡೆನ್ಶಿಯಲ್ ಇಂಡಿಯನ್ಸ್ ಅಲ್ಲ. ಅವರು ನಿಮ್ಗೆ ಗೊತ್ತಿರಬೇಕು, ಮತದಾರರ ಪಟ್ಟಿಗೆ ಸೇರಬೇಕಾದ್ರೆ ಅವರು ಇಲ್ಲಿನ ನಿವಾಸಿ ಆಗಿರಬೇಕು, ಸಾಮಾನ್ಯ ನಿವಾಸಿ ಆಗಿರಬೇಕು. ಆದ್ರೆ ಸಾಮಾನ್ಯ ನಿವಾಸಿ ಆಗಿದ್ದವರು ಬೇರೆ ಬೇರೆ ಕಾರಣಗಳಿಗೆ ಓವರ್ಸೀಸ್ ಸಮುದ್ರ ದಾಟಿ ಹೊರದೇಶಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಓದ್ತಾ ಇರ್ತಾರೆ, ಸಂಶೋಧನೆಗೆ ಹೋಗಿರ್ತಾರೆ, ಉದ್ಯೋಗಕ್ಕೆ ಹೋಗಿರ್ತಾರೆ, ಪ್ರವಾಸಕ್ಕೆ ಹೋಗಿರ್ತಾರೆ. ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ತಾಲೂಕಿನಲ್ಲಿ 63.924 ಕುಟುಂಬಗಳಿದ್ದು 2.67 ಲಕ್ಷ ಜನಸಂಖ್ಯೆಯಲ್ಲಿ 1.90 ಸಾವಿರ ಮತದಾರರಿದ್ದಾರೆ. ಪುರವಾರ ಸೇರಿ ಒಟ್ಟು 273 ಮತಗಟ್ಟೆಗಳಿದ್ದು, ಮತದಾರರ ಸ್ವಚ್ಛಪಟ್ಟಿ ಪಾರದರ್ಶಕವಾಗಿ ತಯಾರಾದರೆ ಅದು ಚುನಾವಣೆಗೆ ಮೂಲಭೂತ ಆಸ್ತಿಯಾಗುತ್ತದೆ. ಜನವರಿ 1, 2018 18 ವರ್ಷ ತುಂಬಿದ ಯುವ ಮತದಾರರನ್ನ ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕು ಎಂದು ತಿಳಿಸಿದರು. ಮತ್ತೆ ಕೂಡ ಚುನಾವಣಾ ಆಯೋಗ ಎಕ್ಸ್ಟೆಂಡ್ ಮಾಡಿದ್ದಾರೆ. 22/1/2018 ಅದನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರತಿ ಮನೆ ಮನೆಗೆ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್, ಏನು BLO ಗಳಂತ ಹೇಳ್ತೀವಿ, ಅವರು ಪ್ರತಿ ಮನೆ ಮನೆಗೆ ಹೋಗಿ ವೋಟರ್ಸ್ನ ವೆರಿಫೈ ಮಾಡ್ತಾ ಇದ್ದಾರೆ. ಅರ್ಹ ಮತದಾರರನ್ನು ಸೇರಿಸಕ್ಕೆ ಮತ್ತೆ ಅನರ್ಹರನ್ನು ಕೈ ಬಿಡಕ್ಕೆ ಅದನ್ನು ಸಹ ಮನೆ ಮನೆ ಭೇಟಿ ನೀಡಿ ಚುನಾವಣಾ ಆಯೋಗ ನೀಡಿರುವ ನಿರ್ದೇಶನದಂತೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಆಕ್ಷೇಪಣೆಗಳು ಬರಬಹುದು ಅನ್ನೋ ದೃಷ್ಟಿಯಿಂದ ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳನ್ನು ಮುಖಂಡರುಗಳನ್ನು ಕರೆಸಿ ಅವ್ರಿಗೊಂದು ಸಭೆ ಮಾಡಿ ತಾಲೂಕು ಮಟ್ಟದಲ್ಲಿ ಒಬ್ಬ BLA 1 ಅಂತ ಇರ್ತಾರೆ, BLA 1 ಅಂತ. ಮತ್ತೆ ಪ್ರತಿ PS ಲೆವೆಲ್ ಅಲ್ಲಿ ಅಂದ್ರೆ ಪೋಲಿಂಗ್ ಸ್ಟೇಷನ್ ಮತಗಟ್ಟೆಯಲ್ಲಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ನರಸಿಂಹಯ್ಯ, ಚುನಾವಣಾಧಿಕಾರಿ ರಂಗನಾಥ್, BLO ಹಾಗೂ CRPಗಳು ಇದ್ದರು. ದೇವನಹಳ್ಳಿಯಲ್ಲಿ ಸ್ವಚ್ಛತಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು.
ದೇವನಹಳ್ಳಿ ತಾಲೂಕು ಕೋರಮಂಗಲ ಗ್ರಾಮದಲ್ಲಿ ಮೌಂಟ್ ಕಾರ್ಮೆಲ್ ಕಾಲೇಜು ಮತ್ತು ವಿಜಯಪುರ ಜೆಸಿಐ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛತಾ ಶಿಬಿರ ನಡೆಯಿತು. ರಾಷ್ಟೀಯ ಸೇವಾ ಯೋಜನೆ ಮತ್ತು ಸಮೂಹ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮವು ಕೋರಮಂಗಲ ಗ್ರಾಮದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರು ಗ್ರಾಮ ಸ್ವಚ್ಛ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಶಿಬಿರದ ಅಧಿಕಾರಿ ಗೋವಿಂದೇಗೌಡ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೋರಮಂಗಲ ಗ್ರಾಮದಲ್ಲಿ ಸಮಾಜಮುಖಿ ಚಟುವಟಿಕೆ ಶಿಬಿರದ ಮೂಲಕ ಮಾಡುತ್ತಿದ್ದು, ಕಳೆದ ವರ್ಷ ಸರ್ಕಾರಿ ಶಾಲೆಗೆ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದು, ಈ ಬಾರಿ ಶೈಕ್ಷಣಿಕವಾಗಿ ಉಪಯುಕ್ತವಾಗುವ ಟಿವಿ, ಅದಕ್ಕೆ ಆರ್ಯಡ್ ರಾಯಡ್ ಸೌಲಭ್ಯವನ್ನು ನೀಡಿದ್ದು, 8 ದಿನಗಳ ಕಾಲ ನಡೆಯುವ ಶಿಬಿರದಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡುವುದಾಗಿ ತಿಳಿಸಿದರು. ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜಿನಿಂದ ಪ್ರತಿ ವರ್ಷವೂ ಒಂದೊಂದು ಹಳ್ಳಿನ ದತ್ತು ತಗೊಂಡು ಒಂದು ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಕಳೆದ 2 ವರ್ಷಗಳಿಂದ ಈ ನಮ್ಮ ದೇವನಹಳ್ಳಿ ತಾಲೂಕಿನ ಕೋರಮಂಗಲ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತ ಬಂದಿದ್ದೀವಿ. ಆದ್ರಲ್ಲಿ ಮಾಡಿದ್ದೀವಿ. ಹೋದ ವರ್ಷ ಸ್ಕೂಲ್ಗೋಸ್ಕರ ಟಾಯ್ಲೆಟ್ಸ್ ಕಟ್ಸ್ಕೊಟ್ಟಿದ್ದೀವಿ. ಈ ವರ್ಷ ಸ್ಕೂಲ್ ಮಕ್ಕಳಿಗಂತ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗಂತ ಒಂದು ಟಿವಿ ಡಿಸ್ಪ್ಲೇಯನ್ನು ಕೊಟ್ಟು ಅದಕ್ಕೆ ಆಂಡ್ರಾಯ್ಡ್ ಸಿಸ್ಟಮು, ಸಿಲೆಬಸ್ ಎಲ್ಲ ಇರೋದಕ್ಕಂತ ಸೌಲಭ್ಯ ಮಾಡಿಕೊಟ್ಟಿದ್ದೀವಿ. ಮತ್ತು ಊರಿನ ಸ್ವಚ್ಛತೆ ಮಾಡಿದ್ದೀವಿ. 250 ಜನ ಹೆಣ್ಮಕ್ಕಳಿಗೆ ಒಂದು ವೃತ್ತಿ ಕೌಶಲ್ಯ ತರಬೇತಿ ಶಿಬಿರವನ್ನು ಆಯೋಜಿಸಿ ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟಿರ್ತೀವಿ. ಹೋದ ವರ್ಷ ಇದೇ ವರ್ಷ ಸಹ ಅದೇ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಇದೇ ಬಂದ್ವರ ಒಂದು ಹೆಲ್ತ್ ಕ್ಯಾಂಪ್ ಹಮ್ಮಿಕೊಂಡಿದ್ದೀವಿ. ದೇವನಹಳ್ಳಿಯಿಂದ ಪ್ರತಿಷ್ಠಿತ ಆಸ್ಪತ್ರೆಗಳಾದಂಥ 3 ಆಸ್ಪತ್ರೆಗಳು ಬರ್ತದೆ. ಅವ್ರ ಜೊತೆ ಒಂದು ಸಮನ್ವಯದಿಂದ ಒಂದು NSS ನಮ್ಮ ಬೆಂಗಳೂರು ಮೌಂಟ್ ಕಾರ್ಮೆಲ್ ಕಾಲೇಜ್ NSS ವತಿಯಿಂದ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಮಾಡಿದ್ವಿ ಬರೋ ಭಾನುವಾರ. ಹಾಗೆ ಒಂದು ವಿಜಯಪುರದಲ್ಲಿರುವ ಗೋಶಾಲೆ ವಿಸಿಟ್ ಕೂಡ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಇದೆ ನಾಳೆ. ಮತ್ತೆ ವೃತ್ತಿ ಕೌಶಲ್ಯ ತರಬೇತಿಗೆ ಸುಮಾರು ಈ ಸುತ್ತಮುತ್ತ ಒಂದು ಶಿಬಿರದ ವಿದ್ಯಾರ್ಥಿನಿ ಪ್ರಜ್ವಲ ಮಾತನಾಡಿ, ಶೈಕ್ಷಣಿಕ ವರ್ಷದಲ್ಲಿ 1 ತಿಂಗಳು NSS ಮೂಲಕ ಕೆಲವು ಹಳ್ಳಿಗಳನ್ನು ಗುರುತಿಸಿಕೊಂಡು ಆ ಹಳ್ಳಿಯ ಸ್ವಚ್ಛತೆ ಅಭಿವೃದ್ಧಿಗೆ ಶ್ರಮಿಸುವ ಕೆಲಸ ಮಾಡುತ್ತಿದ್ದು, ಹಾಗೂ ಪಟ್ಟಣ ಪ್ರದೇಶದಲ್ಲಿ ಓದುವ ನಮಗೆ ಹಳ್ಳಿಗಳಲ್ಲಿ ರೈತ ಯಾವ ರೀತಿ ತನ್ನ ಬೆಳೆ ಬೆಳೆಯುತ್ತಾನೆ ಅದರ ಕಷ್ಟಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡುವುದಾಗಿ ಹೇಳಿದರು. NSS ಕ್ಯಾಂಪ್ ನಿಂದ ಬಂದಿರೋದು. ಇಲ್ಲಿ ನಾವು ಪ್ರತಿ ವರ್ಷ ಒಂದು ತಿಂಗಳಲ್ಲಿ, ಜನವರಿ ಆಗಿರ್ಬೋದು, ಡಿಸೆಂಬರ್, ಜನವರಿ, ಫೆಬ್ರವರಿ, ಈ ತಿಂಗಳಲ್ಲಿ ಒಂದು ಹಳ್ಳಿನ ಅಂತ ತಗೊಂಡು ಆ ಹಳ್ಳಿನ ಯಾವ ತರ ಇಂಪ್ರೂವ್ ಮಾಡ್ಬೋದು, ಒಂದು ಸ್ವಚ್ಛತೆಯಿಂದ ಆಗಿರ್ಬೋದು, ಮತ್ತೆ ಒಂದು ಎಜುಕೇಟ್ ಮಾಡೋದ್ರಲ್ಲಿ ಇರ್ಬೋದು, ಹಳ್ಳಿ ಸೈಡ್ ವಿಮೆನ್ಸ್ ನ ಯಾವ ತರ ನಾವು ಎಜುಕೇಟ್ ಮಾಡಬೇಕು, ಮತ್ತೆ ಯಾವ ತರ ಬೇಸಿಕ್ ಥಿಂಗ್ಸ್ ಹೇಳ್ಕೊಡ್ಬೇಕು ಅನ್ನೋದನ್ನ ನಾವು ಈ ಕ್ಯಾಂಪ್ ಅಲ್ಲಿ ಒಂದ್ ವಾರ ಇದರಲ್ಲಿ ಭಾಗವಹಿಸಿ ಹೇಳ್ಕೊಡ್ತಿರ್ತೀವಿ. ಅಂಡ್ ದೆನ್ ನಿಮಗೇನು ಉಪಯೋಗ ಇದರಿಂದ? ಇದರಿಂದ ನಾವು ಇದು ನಮ್ ಒಂದ್ ಸೋಷಿಯಲ್ ಸರ್ವಿಸ್ ಅನ್ನೋದ್ರ ಬಗ್ಗೆನೂ ಒಂದು ಐಡಿಯಾ ಬರುತ್ತೆ ನಮ್ಗೆ. ಆಮೇಲೆ ಎಷ್ಟೊಂದ್ ಜನಕ್ಕೆ ಈ ಹಳ್ಳಿ ವಾತಾವರಣ ಗೊತ್ತಿರೋದಿಲ್ಲ, ಮತ್ತೆ ಹಳ್ಳಿ ಯಾವ ತರ ಇರುತ್ತೆ, ಹಳ್ಳಿಯಲ್ಲಿ ಯಾವ ತರ ಮಾಡ್ತಾರೆ, ಹುಡುಗಿಯರಿಗೆ ಹಳ್ಳಿನಲ್ಲಿ ಹೆಂಗ್ ಇರ್ಬೇಕು ಅಂತ ಗೊತ್ತಿರಲ್ಲ. ಅದರಿಂದ ನಮ್ಗೆ ಹಳ್ಳಿ ಲೈಫ್ ಯಾವ ತರ, ಅವ್ರು ಎಷ್ಟ್ ಕಷ್ಟ ಪಡ್ತಾರೆ, ಒಂದ್ ರೈತರು ಒಂದ್ ಬೆಳೆನ ಎಷ್ಟ್ ಕಷ್ಟದಿಂದ ಇದ್ ಮಾಡ್ತಾರೆ, ಅಥವಾ ಒಂದು ಶಿಬಿರದಲ್ಲಿ ಜೆಸಿಐ ನಿಕಟಪೂರ್ವ ಅಧ್ಯಕ್ಷ ಜನಾರ್ದನ್, ಕೆವಿ ಬೈರೇಗೌಡ, ಕೋರಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರಿಜಾತ, ಶಶಿಕುಮಾರ್ ಮತ್ತು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ತುಮಕೂರಿನ ಮನಾಪುರ ಗೋಲ್ಡ್ ಲೋನ್ ಶಾಖೆಯ 12ನೇ ವಾರ್ಷಿಕೋತ್ಸವ ಏರ್ಪಡಿಸಲಾಗಿತ್ತು. ತುಮಕೂರಿನ ಮಣಪುರಂ ಗೋಲ್ಡ್ ಲೋನ್ ಶಾಖೆಯ 12ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ನಗರದ ಕಾಲ್ಟ್ಯಾಕ್ಸ್ನಲ್ಲಿರುವ ಶಾಖೆ ಆರಂಭವಾಗಿದ್ದಾಗಿನಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿದೆ. ಗ್ರಾಹಕರಿಗೆ ಸಮಯಕ್ಕೆ ಸರಿಯಾಗಿ ಸಾಲ ಸೌಲಭ್ಯ ನೀಡುತ್ತಾ ಮಣಪುರಂ ಗೋಲ್ಡ್ ಲೋನ್ ಮನೆ ಮಾತಾಗಿದೆ ಎಂದು ರೀಜನಲ್ ಮ್ಯಾನೇಜರ್ ರಾಜೇಶ್ ತಿಳಿಸಿದರು. ನಮ್ಮ ಆತ್ಮೀಯ ಗ್ರಾಹಕ ಬಂಧುಗಳು ಆಗಮಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಯಶಸ್ವಿಯಾಗಲಿಕ್ಕೆ ತುಂಬ ಕಾರಣಕರ್ತರಾಗಿದ್ದಾರೆ. ನಮ್ಮ ಈ ಒಂದು ಸಂಸ್ಥೆಯು ಸಾರ್ವಜನಿಕರಿಗೆ ಒಂದು ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದೆ. ಈಗಿನ ನಮ್ಮ ಈ ಗೋಲ್ಡ್ ಲೋನ್, ನಮ್ಮಲ್ಲಿ ಪ್ರಮುಖವಾಗಿ ಗೋಲ್ಡ್ ಲೋನನ್ನು ನಾವು ನೀಡ್ತಾ ಇದ್ದೇವೆ. ಅದು 50% ಅಂದರೆ
ಪ್ರತಿಶತ 50% ನಲ್ಲಿ ನಾವು ರಿಯಾಯಿತಿಯನ್ನು ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗ್ರಾಹಕರು ಕೂಡ ಮನ್ನಾಪುರಂ ಸಂಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮಣಿಪುರಂ ಇನ್ನ ಹೀಗೆ ಚೆನ್ನಾಗಿ ಬೆಳೀಲಿ, ನಮ್ಮೆಲ್ಲಕ್ಕಂತ ಕಸ್ಟಮರ್ಸ್ಗಳಿಗೆ ಅವರು ಅನುಕೂಲ ಮಾಡಿಕೊಡ್ಬೇಕು, ಇನ್ನ ವಿವಿಧವಾದಂತಹ ಸ್ಕೀಮ್ಗಳನ್ನ ಕೊಟ್ಟು ನಮಗೂ ಅನುಕೂಲ ಮಾಡಬೇಕು. ಮತ್ತೆ ನಮಗೆ ಬ್ಯಾಂಕ್ಗಳಲ್ಲಾದ್ರೆ 6 hours 7 hours ಅಂತ ಇದು ಮಾಡ್ತಾರೆ, ಇದೆಲ್ಲ 24/7 ಯಾವಾಗ ಬೇಕೋ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಷ್ಟಗಳು ಮಾಡ್ಬೋದು. ನಮ್ಮ ಮನೇಲಿರುವಂಥ ಒಡವೆಗಳನ್ನ ಗಳಕ್ಕಾಗಲಿ ಬೇರೆ ಭಯ ಇರುತ್ತೆ, ಆದರೆ ಈ ಬ್ಯಾಂಕ್ನಲ್ಲಿ ಇಟ್ಟಾಗ ನಾವು ಜೀರೋ ಇದರಲ್ಲಿ ಅಕೌಂಟ್ ಓಪನ್ ಮಾಡಿರ್ಬೋದು. ಮತ್ತು ಅದ್ರ ಮೇಲೆ ನಾವು ಯಾವಾಗ ಬೇಕಾದ್ರೂ ನಾವು ಮಧ್ಯರಾತ್ರಿ ಏನು ಎಮರ್ಜೆನ್ಸಿ ಏನಂದ್ರೂ ನಾವು ಅದನ್ನು ಫೈನಾನ್ಸ್ ತೊಗೊಂಡೋಗಿ ಇದನ್ನೆಲ್ಲ ನಮ್ಮ ಬ್ರಾಂಚ್ ಮ್ಯಾನೇಜರ್ ಇವಾಗಿರೋದ್ರಿಂದ ಅವರೆಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಮುಂದೆ ಇವೆಲ್ಲ ಸವಲತ್ತುಗಳನ್ನ ನಾವು ತೊಗೊಳ್ತೀವಿ ಅಂತ ನಾನು ಮಣಿಪುರಂಗೆ ತುಂಬ ಹೃದಯದಿಂದ ಥ್ಯಾಂಕ್ಸ್ನ. ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಕಡಿಮೆ ಇದೆ ಇಲ್ಲಿ, ಒಂದೊಂದು ದಿನದ ಇಂಟ್ರೆಸ್ಟ್ ಅಷ್ಟೇ, ಬೇರೆ ನಾವು ಬ್ಯಾಂಕಿಗೆ ಹೋದ್ರೆ ಮಂತ್ಲಿ ಇಂಟ್ರೆಸ್ಟ್ ಆ ಥರ ಎಲ್ಲ ಇರೋದ್ರಿಂದ ನಮಗೆ ಇಲ್ಲಿ ತುಂಬ ಬೆನಿಫಿಟ್ ಆಗಿದೆ. ಹಾಗಾಗಿ ನಾನು ಮಣಪುರಂನೇ ಪ್ರಿಫರ್ ಮಾಡ್ತೀನಿ, ಒಳ್ಳೆ ಸರ್ವಿಸ್ ಇದೆ. ಮತ್ತೆ ಈ ಒಂದು ಬ್ರಾಂಚಲ್ಲಿ ಇಡೀ ಸಿಬ್ಬಂದಿ ವರ್ಗದವರು ತುಂಬ ಒಳ್ಳೆ ಸಿಬ್ಬಂದಿ ವರ್ಗದವರಿದ್ದಾರೆ, ಹಾಗೂ ಅವ್ರ ಕೋಆಪರೇಷನ್ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಕಡಿಮೆ ಬಡ್ಡಿ ದರದಲ್ಲಿ ಸಂಸ್ಥೆ ಸಾಲ ಸೌಲಭ್ಯ ಕಲ್ಪಿಸುತ್ತಿರುವುದರಿಂದ ನಮಗೆ ಸಾಕಷ್ಟು ಪ್ರಯೋಜನವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಸಿಬ್ಬಂದಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ತುಮಕೂರಿನ ಕನಿಕಾ ಕಾಮರ್ಸ್ ಕಾಲೇಜಿನಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ಮಾರ್ಗದರ್ಶನ ತರಗತಿ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಏಕಾಗ್ರತೆ ಕಾಪಾಡಿಕೊಂಡು ಬರುವಂತೆ ಶಿಕ್ಷಣ ತಜ್ಞ ಹಾಗೂ ಪಾವಗಡದ ಜ್ಞಾನಬೋಧಿನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಕೆಎಸ್ ಅನಿಲ್ ಕುಮಾರ್ ಕರೆ ನೀಡಿದರು. ತುಮಕೂರಿನ ಸದಾಶಿವನಗರದಲ್ಲಿರುವ ಕನ್ನಿಕಾ ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದ ವಿಶೇಷ ಉಚಿತ ಕಾರ್ಯಾಗಾರ ಉದ್ಘಾಟಿಸಿ ಅನಿಲ್ ಕುಮಾರ್ ಮಾತನಾಡಿದರು. ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆಯನ್ನು ಎದುರಿಸಬೇಕೆಂಬುದರ ಬಗ್ಗೆ ವಿವರಿಸಿದರು. ಪರೀಕ್ಷೆ ಆರಂಭವಾಗುತ್ತಿದ್ದಂತೆಯೇ ನೀಡುವ ಪ್ರಶ್ನೆ ಪತ್ರಿಕೆಯನ್ನು ಏಕಾಗ್ರತೆಯಿಂದ ಓದಿ ಆನಂತರ ಮನಸ್ಸನ್ನು ಪಕ್ವ ಮಾಡಿಕೊಂಡು ಉತ್ತರ ಬರೆಯಲು ತೊಡಗಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಪರೀಕ್ಷೆಯಲ್ಲಿ ನಿರ್ದಿಷ್ಟ ಪ್ರಶ್ನೆಗಳಿಗೆ ನಿರ್ದಿಷ್ಟ ಉತ್ತರ ಬರೆದರೆ ಮಾತ್ರ ಉತ್ತಮ ಅಂಕ ದೊರೆಯಲು ಸಾಧ್ಯ, ಅದನ್ನು ಬಿಟ್ಟು ಬರೀ ಪೇಜ್ ತುಂಬಿಸಿದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದರು. ಪರೀಕ್ಷೆಯನ್ನು ನಿರ್ಭೀತಿಯಿಂದ ಎದುರಿಸುವ ದೃಢ ಸಂಕಲ್ಪ ಕೈಗೊಳ್ಳಬೇಕೆಂದು ಅನಿಲ್ ಕುಮಾರ್ ಹೇಳಿದರು. ಆನ್ಸರ್ಸ್ ಹೇಗೆ ರೀತಿ ಇರಬೇಕು, ನಿಮ್ಮ ಉತ್ತರಗಳು ಅಂತಂದ್ರೆ ನಿರ್ದಿಷ್ಟವಾಗಿರ್ಬೇಕು. ಪ್ರಶ್ನೆ ಯಾವುದು, ಎಷ್ಟು ಅಂಕದ ಪ್ರಶ್ನೆ, ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಪಿನ್ ಪಾಯಿಂಟ್ ಉತ್ತರ ಅಂತ ಏನಿರುತ್ತೆ ಅದು ಯಾವುದು, ಆ ಉತ್ತರ ಬರೆದ್ರೆ ಸಾಕು ನಿಮಗೆ ಗೆಟ್ಟು ಮಾರ್ಕ್ಸ್. ನೀವು ಬರೆದಿರ್ತಕ್ಕಂಥ ಎಲ್ಲ ಉತ್ತರಗಳು ಸರಿ ಇದ್ದಾಗ್ಯೂ ಸಹ ಏನು ವ್ಯಾಲ್ಯೂಯೇಷನ್ ಅಂತ ನಾವು ಮಾಡ್ತೀವಿ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ನೋಡಿ ಸುಮಾರು ಸರಿ ನಮ್ಮ ರಿಸಲ್ಟ್ಸ್ ಬಂದ್ಮೇಲೆ ಮಕ್ಕಳು ಸುಮಾರು ಜನ ನಾವು ಏನಂತೀವಿ ಅಂತಂದ್ರೆ, ಅಯ್ಯೋ ನನಗೆ 100 ಬರಬೇಕಿತ್ತು, 90 ತಾರೆ ಬಂದಿದೆ, ಇನ್ 4 ಬಂದಿಲ್ಲ ಅಂತ ಅಳೋದುಂಟು. ಆ 4 ಎಲ್ಲಿ ಹೋಯ್ತು ಅಂತಂದ್ರೆ ನಮ್ ವ್ಯಾಲ್ಯೂಯೇಷನ್ ಮಾಡೋ ಎಲ್ಲೋ ಹೋಗಿರ್ಬೋದು, ಮಿಸ್ ಆಗಿರ್ಬೋದು, ಇನ್ನೊಂದಾಗಿತ್ತು, ಇಲ್ಲ ನೀವೇ ಬರೀದೇ ಇರ್ಬೋದು, ನಾನಾ ಕಾರಣಗಳಿರುತ್ತೆ. ಆದ್ರೆ ಎಲ್ಲಾ ಕಾರಣಗಳನ್ನ ನಾವು ಬದಿ ಮತ್ತೆ ನಾವು ಉತ್ತರಗಳನ್ನು ಬರೀಬೇಕು ಎಕ್ಸಾಮ್ ಅಲ್ಲಿ. ಸರ್ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡು. ನಾವು ದೇರ್ಫೋರ್ ಕನ್ನಿಕಾ ವಿದ್ಯಾಸಂಸ್ಥೆಯ ಅಧ್ಯಕ್ಷ ನಾಗರಾಜ ಶೆಟ್ಟಿ, ಕಾರ್ಯದರ್ಶಿ ಸತ್ಯನಾರಾಯಣ ಶ್ರೇಷ್ಠ, ನಂಜುಂಡಗುಪ್ತ, ಕನ್ನಿಕಾ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ರಾಮಕೃಷ್ಣ, ಪ್ರಾಚಾರ್ಯ ಚಲಪತಿ ಶೆಟ್ಟಿ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವಿಶೇಷ ಉಚಿತ ಕಾರ್ಯಾಗಾರಕ್ಕೆ ಕನ್ನಿಕಾ ಪ್ರೌಢಶಾಲೆ, ಎಸ್ಜಿಆರ್ ಪ್ರೌಢಶಾಲೆ, ವಿಶ್ವಭಾರತಿ ಪ್ರೌಢಶಾಲೆ, ಗುರುಬಸವ ಭಾರತ ಮಾತಾ ಪ್ರೌಢಶಾಲೆ, ಕೃಷ್ಣ ಪ್ರೌಢಶಾಲೆ ಸೇರಿದಂತೆ 300 ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿದ್ದರು. ಮಂಜುನಾಥ್, ರುದ್ರಪ್ಪ, ವೇಣುಗೋಪಾಲ್ ಈ ಶಿಕ್ಷಕರುಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಗಣಿತ, ವಿಜ್ಞಾನ, ಆಂಗ್ಲ ಭಾಷೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.